ಆರನೇ ವಾಲಿಮ ಸೆಡಿನ ಶುರು ಮಾಡೋಣ ನೋಡ್ಬೇಕಾದ್ರೆ ನಾವು ಏನು ನೋಡಿದ್ರಿ ನೂತನ ಸೃಷ್ಟಿಯ ಒಂದು ಪುಸ್ತಕದಲ್ಲಿ ಮೂರನೇ ಅಧ್ಯಾಯ ನೂತನ ಸೃಷ್ಟಿಯ ಒಂದು ಕರೆ ಬಗ್ಗೆ ನಾವು ಏನು ಮಾಡ್ತೀರಿ ಓದ್ತಾ ಇದ್ರಿ ದೇವರು ಯಾತ್ರಾ ಕರೀತಾರೆ ಅಂತ ಬಿಟ್ಟು ಅನೇಕ ವಿಚಾರನ ಏನು ಮಾಡಿದ್ವಿ ನಾವು ನಾವು ನೋಡ್ತಾ ಬಂದ್ರಿ ಸೊ ಅದಕ್ಕೆ ನಾವೇನು ಮಾಡೋಣ ಲಾಸ್ಟ್ ವೀಕ್ ನೋಡಿರೋಂಥ ಒಂದು ಅಂಶಗಳಲ್ಲಿ ಯಾರಿಗಾರ ಪಾಯಿಂಟ್ಸ್ ಏನೋ ಜ್ಞಾಪನೆ ಇದೆಯಾ ಏನು ಪಾಯಿಂಟ್ಸ್ಗಳನ್ನ ನೋಡಿದ್ರಿ ಅಂತ ಲೋಕದ ಜ್ಞಾನ ಬೇಡ ಪರಲೋಕದ ಜ್ಞಾನವನ್ನು ನಾವು ಪಡ್ಕೋಬೇಕು ಮತ್ತು ನಾವು ನಾವು ಬ್ರದರ್ ಗುಡ್ ಅದರ ನೋಡ್ಬೇಕ್ರೆ ಒಂದು ಜ್ಞಾನದ ಹಿಂದೆ ಮನುಷ್ಯ ಹೋದಾಗ ಅನೇಕ ರೀತಿಯಲ್ಲಿ ತಪ್ಪಾದ ಮಾರ್ಗತೆ ಅದನ್ನ ದೇವ್ರು ನೋಡ್ಬೇಕಾದ್ರೆ ನಮ್ನ ಕ್ರಿಸ್ತನ್ನ ಕೊಟ್ಟಿದ್ದಾರೆ ಆ ಜ್ಞಾನ ಪರಲೋಕದಿಂದ ಬಂದಿರೋದು ಯಾವ ತರ ಅಂತ ನೋಡಿದ್ರೆ ಅದು ಎಂತ ಮೊದಲನೇ ಶುದ್ಧವಾಗಿದೆ ಆಮೇಲೆ ಸಮಾಧಾನಕರವಾಗಿದೆ ಆಮೇಲೆ ಒಂದು ಸರಳತೆಯಿಂದ ಇದೆ ನಂಬ್ರತೆ ಅಂತಬಿಟ್ಟು ಅನೇಕ ಒಂದು ಆ ಒಂದು ಗುಣಗಳನ್ನ ಏನ್ ಮಾಡಿದ್ರೆ ನಾವು ಓದ್ಕೊಂಡು ಹೋದ್ರೆ ಅದರ ಸೊ ವಾರ ನಾವು ಅದನ್ನೇ ಕಂಟಿನ್ಯೂ ಮಾಡೋಣ ಪೇಜ್ ನಂಬರ್ ನೈಂಟಿ ಏಟ್ ಆರ್ನೇ ವಾಲ್ಯೂಮ್ ನಲ್ಲಿ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ ನೈಂಟಿ ಏಟ್ ಕನ್ನಡದಲ್ಲಿ ಫಿಫ್ಟಿ ಏಟ್ ಇರ್ಬೋದು ಪೇಜ್ ನಂಬರ್ ಫಿಫ್ಟಿ ತ್ರೀ ಕನ್ನಡದಲ್ಲಿ ಮೊದಲನೇದಾಗೆ ಗೌರಮ ಸಿಸ್ಟರ್ ಓದ್ತೀರಾ ಗೌರಮ ಸಿಸ್ಟರ್ ಇದೆಯಾ ನಿಮ್ಮ ಈ ಜ್ಞಾನವನ್ನು ಕಾರ್ಯಗತ ಕಾರ್ಯಗತಗೊಳಿಸುವುದರಲ್ಲಿ ಸಹ ಒಂದು ಕ್ರಮವಿದೆ ಈ ಸಮಯದಲ್ಲಿ ಇದು ಅಪೋಸ್ತಲನಾದ ಯಾಕೋಬನು ಮೇಲೆ ಹೇಳಿದ ಎಲ್ಲ ಷರತ್ತುಗಳನ್ನು ಎತ್ತಿ ಹಿಡಿಯುವುದಾಗಿದ್ದರೂ ಇದು ಪ್ರತಿಯೊಂದಕ್ಕೂ ನೀಡುವ ಶ್ರೇಯಾಂಕದಲ್ಲಿ ವ್ಯತ್ಯಾಸವಿದೆ ಮೇಲಿನಿಂದ ಬರುವ ಜ್ಞಾನದ ಚೈತನ್ಯವು ಶಾಂತಿಶೀಲವಾಗಿದ್ದು ಅದು ಶಾಂತಿಯನ್ನು ಬಯಸುವುದಲ್ಲದೆ ಅದನ್ನು ಉತ್ತೇಜಿಸಲು ಬಯಸುತ್ತದೆ ಹೀಗಿದ್ದರೂ ಇದು ಶಾಂತಿಗೆ ಮೊದಲು ಆದ್ಯತೆ ನೀಡದೆ ಶುದ್ಧತೆಗೆ ನೀಡುವುದಾಗಿದೆ ಮೊದಲಿಗೆ ಶುದ್ಧತೆ ನಂತರ ಶಾಂತಿಶೀಲತೆ ಈ ಲೋಕದ ಜ್ಞಾನವು ಯಾವ ಬೆಲೆ ತೆತ್ತಾದರೂ ಶಾಂತಿ ಎಂಬ ಸಲಹೆ ಸಲಹೆಯನ್ನು ನೀಡುವುದಲ್ಲದೆ ಆ ಸ್ವಾರ್ಥ ಶಾಂತಿಯನ್ನು ಉತ್ತೇಜಿಸುವ ಉತ್ತೇಜಿಸುವಂತೆ ಆತ್ಮಸಾಕ್ಷಿಯನ್ನು ಬಲವಂತ ಮಾಡುತ್ತದೆ ಶುದ್ಧವಾದ ಜ್ಞಾನವು ಸರಳವಾದುದು ಕುತಂತ್ರವಿಲ್ಲದ್ದು ಗೌರವಾನ್ವಿತವಾದದ್ದು ಮತ್ತು ಮುಕ್ತವಾದದ್ದು ಅದು ಬೆಳಕನ್ನು ಪ್ರೀತಿಸುತ್ತದೆ ಅದು ಕತ್ತಲೆಗೆ ಪಾಪಕ್ಕೆ ಸಂಬಂಧಿಸಿಲ್ಲ ಅಥವಾ ಅಡಗಿಸ ಅಡಗಿಸಡಬೇಕಾದ ಯಾವುದನ್ನು ಅದು ಉಪಕರಿಸುವುದಿಲ್ಲ ಅದು ಅಡಗಿಸಿಟ್ಟ ಕೆಲಸಗಳನ್ನು ಪಾಪದ ಕಾರ್ಯಗಳೆಂದು ಗ್ರಹಿಸುತ್ತದೆ ಗುಪ್ತವಾದ ಸಂಗತಿಗಳು ಕೆಡಕನ್ನು ಸಂಗತಿಗಳಾಗಿವೆ ಅದು ಎಲ್ಲಿಯವರೆಗೆ ಪ್ರಾಮಾಣಿಕತೆ ಮತ್ತು ಶುದ್ಧತೆಯೊಂದಿಗೆ ಏಕರೂಪವಾಗಿರುತ್ತದೆಯೋ ಅಲ್ಲಿಯವರೆಗೆ ಶಾಂತಶೀಲವೆನಿಸುತ್ತದೆ ಅದು ಶಾಂತ ಸಾಮರಸ್ಯ ಮತ್ತು ಅನ್ಯೋನತೆಯನ್ನು ಅಪೇಕ್ಷಿಸುತ್ತದೆ ಆದರೆ ಶಾಂತಿಯೇ ಮೊದಲನೆಯದಲ್ಲವಾಗಿದ್ದರಿಂದ ನೈತಿಕವಾಗಿ ಶಾಂತಿಯೊಂದಿಗಿರುತ್ತದೆ ಮತ್ತು ಪ್ರಾಮಾಣಿಕವಾದ ಶುದ್ಧವಾದ ಮತ್ತು ಒಳ್ಳೆಯ ಸಂಗತಿಗಳೊಂದಿಗೆ ಸಾಮರಸ್ಯದಿಂದಿರುತ್ತದೆ ಈ ಒಂದು ಜ್ಞಾನ ಈ ಒಂದು ಸತ್ಯದ ಒಂದು ಆತ್ಮ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಯಾಕೋ ಬಂದಂಥ ಪತ್ರಿಕೆ ನಮ್ಗೆ ಏನು ಮಾಡ್ತಾರೆ ತುಂಬಾ ಒಂದು ಕ್ಲಿಯರ್ ಆಗಿ ನಮ್ಗೆ ಹೇಳ್ತಾರೆ ಸೊ ಅಸೋದ್ ನೋಡ್ಬೇಕಾದ್ರೆ ಮುಖ್ಯವಾಗಿ ಅಲ್ಲಿ ಹೇಳಂತ ವಿಚಾರ ಏನಪ್ಪ ನೋಡ್ಬೇಕಾದ್ರೆ ಆ ಬಂದಂಥ ಒಂದು ಜ್ಞಾನ ಮೊದಲು ಏನಾಗಿದೆ ಅಂತಂದ್ರೆ ಸಮಾಧಾನವಾಗಿದೆ ಅಂತ ಹೇಳ್ತಾರೆ ಆ ಸಮಾಧಾನ ಅಂದ್ಬಿಟ್ಟು ಯಾವ ಆಧಾರದ ಮೇಲೆ ಇದೆ ಅಂತ ಕೂಡ ಏನು ಮಾಡ್ತಾರೆ ಮುಖ್ಯವಾದ ಒಂದು ಪಾಯಿಂಟ್ ನ ಹೇಳ್ತಾರೆ ಅಲ್ವ ಅದಕ್ಕೆ ನಾವು ಒಂದ್ಸ ವಚನ ಓದ್ಬಿಡೋಣ ಯಾಕೋ ಒಬ್ಬದಂತ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಯಾಕೋ ಆದರೆ ಹ್ಮ್ ಆದರೆ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಆಮೇಲೆ ಸಮಾಧಾನಕರವಾದದ್ದು ಸೊ ಹೇಳ್ತಾರೆ ಮೊದಲು ಪರ ಪರಿಶುದ್ಧವಾದದ್ದು ಆಮೇಲೆ ಸಮಾಧಾನವಾದದ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ದೇವ್ರ ನಮಗೆ ಕೊಟ್ಟಂತ ಜ್ಞಾನನೇ ಫಸ್ಟ್ ಅಲ್ಲಿ ಪಾಯಿಂಟ್ ಏನಪ್ಪಾ ಅಂತ ಹೇಳ್ತಾರೆ ಪರಿಶುದ್ಧವಾಗಿದೆ ಅಂದ್ರೆ ಸತ್ಯದಲ್ಲಿ ಯಾವುದೇ ರೀತಿಯ ಒಂದು ಕಲ್ಮಶಗಳೇನಾಗಿಲ್ಲ ಒಂದು ಇಲ್ಲ ಅದು ಮೊದಲು ಏನಾಗಿದೆ ಒಂದು ಪ್ಯೂರ್ ಆಗಿದೆ ಅದು ಶುದ್ಧವಾಗಿದ್ದಿದ್ಮೇಲೆ ಶುದ್ಧದ ಆಧಾರದ ಮೇಲೆನೆ ಏನಾಗಿರೋದಂತೆ ಸಮಾಧಾನಕರಾಗಿರೋದು ಅಂತ ಹೇಳ್ತಾ ಅಂದ್ರ ಏನಕ್ಕೆ ಹೇಳೋದು ಅಂತ ಹೇಳ್ಬೇಕಾರೆ ಏನ್ರಿ ಈ ಒಂದು ಸತ್ಯ ಬಂದ್ಬಿಟ್ಟು ಏನಾಗಲ್ಲ ಕಾಂಪ್ರಮೈಸ್ ಆಗೋದಿಲ್ಲ ಅದರ ಸೊ ಏನ್ ಮಾಡ್ತಾರೆ ಎಷ್ಟೋ ಜನ ಲೌಕಿಕವಾಗಿರಂತ ಒಂದು ಜ್ಞಾನದಿಂದ ಏನ್ ಮಾಡ್ತಾರೆ ಅಂದ್ರೆ ಸಮಾಧಾನಕ್ಕೆ ಜನಗಳು ಏನ್ ಮಾಡ್ತಾರೆ ತುಂಬಾ ಎದುರ್ ನೋಡ್ತಾ ಅಂದ್ರೆ ಸಮಾಧಾನದಿಂದ ಜನಗಳ ಹತ್ರ ಹೋಗೋದಿಕ್ಕಂತ ಏನ್ ಮಾಡ್ತಾರೆ ಸತ್ಯನೇ ತುಂಬಾ ಜನ ಏನ್ ಮಾಡ್ತಾರೆ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರೆ ಅದರ ಸತ್ಯ ನೋಡ್ಬೇಕಾದ್ರೆ ಈ ಕಾಂಪ್ರಮೈಸ್ ಮಾಡಂತ ಒಂದು ಸ್ಪಿರಿಟ್ ಈ ಸತ್ಯದಲ್ಲಿ ಏನಾಗಿಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಫಸ್ಟ್ ಹೇಳ್ತಾರೆ ಅಲ್ವರ ಸೊ ಅದಕ್ಕೆ ಎಷ್ಟೋ ಸತಿ ಜನಗಳು ಮಾಡ್ತಾರೆ ಅಂದ್ರೆ ಅಯ್ಯೋ ನಾವು ಸಮಾಧಾನವಾಗಿ ಬಿಡ್ಬೇಕಪ್ಪ ಎಲ್ಲಾರ ಹತ್ರ ಸಮಾಧಾನವಾಗಿರ್ಬೇಕು ಅಂತಂದ್ರೆ ಸತ್ಯನೇ ಬಿಟ್ಕೊಟ್ಟಿ ಸತ್ಯಾನೇ ಮಾಡ್ತಾರೆ ಕಾಂಪ್ರಮೈಸ್ ಮಾಡ್ಕೊಂಬಿಡ್ತಾರೆ ಅಲ್ಲರ ಆದ್ರೆ ಏನಂತಾರೆ ಇದು ಯಾವ ಒಂದು ಯೋಚನೆ ಅಂತಂದ್ರೆ ಭೂ ಸಂಬಂಧವಾದಂತ ಒಂದೇನ್ರಿ ಒಂದು ಯೋಚನೆ ಅಲ್ಲರ ಸೊ ಯಾವುದೇ ಒಂದು ಬೆಲೆ ಆದರೂ ಸರಿಯಪ್ಪ ಸಮಾಧಾನ ಮುಖ್ಯ ಅಂತ ಹೇಳೋದು ಅಲ್ಲರ ಸತಿ ನೋಡ್ಬೇಕ್ರೆ ಏನ್ರೀ ನಮ್ಮ ಮನಸಾಕ್ಷಿ ಮೀರಿ ನಾವು ಸತ್ಯನ ಏನಿದೆ ಮೀರಿ ನಾವು ಸಮಾಧಾನ ಅಂದ ಇರೋದನ್ನ ಅವಶ್ಯಕತೆ ಏನಿಲ್ಲ ಅಲ್ಲಿಲ್ಲ ಅಲ್ವ ಅದ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ಫಸ್ಟ್ ಈ ಒಂದು ಸತ್ಯ ದೇವ್ರ ನಮಗೆ ಕೊಟ್ಟಂತ ಒಂದು ಪ್ರಲೋಕ ಕೊಟ್ಟಂತ ಒಂದು ಸತ್ಯ ಹೇಗಿದೆ ಮೊದಲು ಅಂತೆ ಶುದ್ಧವಾಗಿದೆ ಪರಿಶುದ್ಧವಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಏನು ಅದರಲ್ಲಿ ಒಂದು ಆ ಒಂದು ಮೋಸ ಅಥವಾ ಒಂದು ಸುಳ್ಳು ಅದರ ಅಂತ ವಂಚನೆ ಏನಿಲ್ಲ ಅದಲ್ಲಿ ಅದ್ರಲ್ಲಿ ಯಾವುದು ಇಲ್ಲ ಅಲ್ವಾರ ಸೊ ಅದಕ್ಕೆ ನೋಡ್ಬೇಕಾರೆ ಎಷ್ಟ್ರ ಮಟ್ಟಿಗೆ ಸತ್ಯಕ್ಕೆ ತಕ್ಕ ಆಗಿದೆಯೋ ಅಷ್ಟು ಮಟ್ಟಿಗೆ ಏನಾಗಿರ್ತಾರೆ ಈ ಸಮಾಧಾನ ಅದಲ್ಲಿ ಇರ್ತದೆ ಅಂತ ಹೇಳ್ತಾರೆ ಅದ್ರ ಅದನ್ನ ನೋಡ್ಬೇಕಾದ್ರೆ ಏನು ರೀ ಫಸ್ಟು ಬರೋದೇನಪ್ಪ ಅಂದರೆ ಏನು ರೀ ಶುದ್ಧತೆ ಅದರ ಪರಿಶುದ್ಧತೆ ಅದರ ಪರಿಶುದ್ಧವಾಗಿದ್ರೆ ಅದು ಏನಾಗಿರ್ತಾರೆ ಸಮಾಧಾನವಾಗಿ ಖಂಡಿತವಾಗಿ ಏನಾಗಿರ್ತಾರೆ ಇದ್ದೇ ಇರ್ತದೆ ಅಂತಮ್ ಹೇಳ್ತಾರೆ ಹಂಗೆ ನೋಡ್ಬೇಕಾರೆ ಫಸ್ಟ್ ನಾವು ಏನು ನೋಡ್ಬೇಕು ಸತ್ಯದ ಸತ್ಯದ ಒಂದು ಶುದ್ಧತೆಗೆ ಮಾಡೋಕೆ ಮಹತ್ವತೆ ಕೊಡಬೇಕು ಇದಾಗಿ ನಂತರ ತಕ್ಕಂತೆ ಇದ್ರೆ ಮಾತ್ರ ರೀ ಸಮಾಧಾನ ಅದರ ಯಾಕಂದ್ರೆ ಯೇಸು ಕಸ ಹೇಳ್ಬಿಟ್ರು ನಾನು ಭೂಲೋಕಕ್ಕೆ ಸಮಾಧಾನ ತರಕ ಬಿಡಲ್ಲ ಕಡ್ಗ ಬಂದ್ ತರೋದಿಕ್ಕೆ ಬಂದಿದಿನಿ ಆ ಕಡ್ಗ ಏನ್ ಮಾಡ್ತಾರೆ ಅಂದ್ರೆ ತಂದೆಯಿಂದ ಮಕ್ಳಿಗೆ ಅದರ ಆಮೇಲೆ ಅತ್ತೆಗೋ ಸೊಸೆಗೋ ಅದರ ಸಹೋದರ ಸಹೋದರಿಗೇನ್ ಮಾಡ್ತಾರೆ ಭೇದ ಭಾವಗಳನ್ನ ತರ್ತಾರೆ ಅಂತಂದ್ರು ಅದರ ಅಂದ್ರೆ ಯೇಸು ಕಸರ ಒಂದು ಶಾರ್ಪ್ ಆಗಿರಂತ ಸತ್ಯ ಅದು ಖಂಡಿತವಾಗೂ ಏನ್ ತರ್ತಾರೆ ಅಂತಂದ್ರೆ ಒಂದು ಜನಗಳ ನಡುವೆ ಈ ಒಂದು ಭೇದ ಭಾವಗಳು ಖಂಡಿತವಾಗಿ ಏನ್ ಮಾಡ್ತಾರೆ ತಂದೆ ತರ್ತಾರೆ ಅದೇನು ಮಾಡ್ತಾರೆ ಅಂತಂದ್ರೆ ಸಮಾಧಾನ ಫಸ್ಟ್ ಏನಾಗೋದಿಲ್ಲ ಅಲ್ಲಿ ಅಲ್ಲಿ ಬರೋದಿಲ್ಲ ಅದು ಬದಲಾಗೆ ಯಾವಾಗ ನಾವು ಶುದ್ಧತೆಗೆ ಸತ್ಯತೆಗೆ ನಿಂತ್ಕೊತಿರೋ ಅವಾಗ ಆಗದೆ ಏನಪ್ಪ ಮುಖ್ಯವಾದ ಒಂದು ನೆಕ್ಸ್ಟ್ ಕೆಲಸ ಅಂತಂದ್ರೆ ಏನ್ರಿ ನಮ್ಮಲ್ಲಿ ಅನೇಕ ಒಂದು ಡಿಫ್ರೆನ್ಸ್ಗಳು ಬರೋಕ್ಕೆ ಸಾಧ್ಯ ಇರ್ತಾರೆ ಸೊ ಅದಕ್ಕೆ ಸತ್ಯ ತಕ್ಕಂತೆ ಇದ್ರೆ ಮಾತ್ರ ನಾವು ಸಮಾಧಾನ ಆಗಿರ್ಬೋದು ಹೊತ್ತು ಸತ್ಯ ತಕ್ಕಂತೆ ಇಲ್ಲ ಅಂತಂದ್ರೆ ನಾವು ಖಂಡಿತವಾಗ ಸಮಾಧಾನ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವ ಅದ್ಗೆ ನೋಡ್ಬೇಕ್ರೆ ಎಷ್ಟೋ ಡಿಫ್ರೆನ್ಸಸ್ಗಳು ಬರ್ತಾರೆ ಏ ಎಕ್ಸಾಂಪಲ್ ತಗೊಂಡ್ರೆ ಯೇಸು ಕ್ರಿಸ್ತಿನೇ ತಗೊಳ್ರಿ ಅದ್ರ ಯೇಸು ಕಸ ಎಷ್ಟು ಜನ ಏನ್ರಿ ಸಹೋದರಿಗಳು ಸಹೋದರಗಳು ಇದ್ರು ತಮ್ಮಂದ್ರು ಮತ್ ತಂಗಿಯಂದಿರು ಇದ್ರು ಆದ್ರೆ ಅವ್ರು ಯಾರೋ ಇಲ್ಲ ಅವ್ರು ಒಳಪಡ್ಲಿಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಏನ್ರೀ ಯೇಸು ಕಸ ಸಮರ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಕೋಗಿಲ್ಲ ಅವ್ರದೇ ಸತ್ಯಕ್ಕೆ ಕಾಂಪ್ರಮೈಸ್ ಮಾಡ್ಕೊಳೋಕೆ ಹೋಗಿಲ್ಲ ಅಂದ್ರೆ ಅದೇ ತರ ಯೇಸು ಕಸ ಜಗಳ ಕೂಡ ಮಾಡ್ಕೊಳಕೆ ಹೋಗಿಲ್ಲ ಸೊ ಅದಕ್ಕೆ ಈ ಒಂದು ವಿಷಯಗಳು ನಾವೇನ್ ಮಾಡಕ್ ಒಂದು ಕ್ಲಿಯರ್ ಆಗಿ ನಾವು ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಪರಲೋಕದ ಜ್ಞಾನವು ಕೋಮಲವಾದದ್ದು ಅದರ ಯೋಜನೆ ಮತ್ತು ಪದ್ಧತಿಗಳು ಒರಟು ಮತ್ತು ಕಠೋರವಲ್ಲವಾದರೂ ಅದರ ಕೋಮಲತೆ ಶುದ್ಧತೆ ಮತ್ತು ಶಾಂತಿಶೀಲತೆಗಳನ್ನು ಅನುಸರಿಸುತ್ತವೆ ಅದನ್ನು ಹೊಂದಿರುವವರು ಪ್ರಾಥಮಿಕವಾಗಿ ಕೋಮಲರು ನಂತರ ಶುದ್ಧರು ಮತ್ತು ಶಾಂತಶೀಲರು ಆಗಿರದೆ ಪ್ರಥಮವಾಗಿ ಶುದ್ಧರು ಸತ್ಯದೊಂದಿಗೆ ಪವಿತ್ರಗೊಂಡವರು ಆಗಿದ್ದಾರೆ ಅವರು ಶಾಂತಿಯನ್ನು ಬಯಸು ಬಯಸುವವರಾಗಿ ಅದನ್ನು ಉತ್ತೇಜಿಸುವಲ್ಲಿ ಒಲವು ತೋರುವವರೂ ಆಗಿದ್ದಾರೆ ಆದುದರಿಂದ ಅವರು ಶಾಂತರು ವಿನಂತಿಸಿಕೊಳ್ಳಲು ಸುಲಭವಾದವರೂ ಆಗಿದ್ದಾರೆ ಆದರೆ ಅವರು ಶುದ್ಧತೆಯೊಂದಿಗೆ ಶಾಂತಿಯೊಂದಿಗೆ ಮತ್ತು ಸೌಮ್ಯತೆಯೊಂದಿಗೆ ಸಾಮರಸ್ಯದಿಂದ ಮಾತ್ರವೇ ಹೊಂದಿಸಿಕೊಳ್ಳಬಲ್ಲವರಾಗಿದ್ದಾರೆ ಅವರನ್ನು ಯಾವುದೇ ಕೆಟ್ಟ ಕಾರ್ಯಗಳಿಗಾಗಿ ಹೊಂದಿಸಿಕೊಳ್ಳುವುದು ಸುಲಭವಲ್ಲ ಯಾಕೆಂದರೆ ಪರಲೋಕ ಜ್ಞಾನವು ಅಂತಹ ಕ್ರಮವನ್ನು ನಿಷೇಧಿಸುತ್ತದೆ ಪರಲೋಕ ಜ್ಞಾನವು ಕರುಣೆ ಮತ್ತು ಒಳ್ಳೆಯ ಫಲಗಳಿಂದ ತುಂಬಿದೆ ಅದು ಕರುಣೆಯಲ್ಲಿ ಸಂತೋಷಿಸುತ್ತದೆ ಅದು ಮಾದರಿ ಮಾಡಿಕೊಳ್ಳ ಬಯಸುವ ದೈವ ಲಕ್ಷಣಗಳಲ್ಲಿ ಇದು ಅತ್ಯವಶ್ಯಕವಾದದ್ದೆಂದು ಅದಕ್ಕೆ ತೋರಿಬರುತ್ತದೆ ಕರುಣೆ ಮತ್ತು ಕರ್ತನ ಪವಿತ್ರಾತ್ಮನ ಎಲ್ಲಾ ಒಳ್ಳೆಯ ಫಲಗಳು ಮೇಲಿಂದ ಬರುವ ಜ್ಞಾನದ ಮೂಲಕ ಹೃದಯದಲ್ಲಿ ಬೆಳಗಿ ಬೆಳೆದು ಪಕ್ವಗೊಂಡು ಅದರಿಂದ ಹೊರಡುತ್ತದೆ ಎಂಬುದು ಸತ್ಯ ಆದರೆ ಈ ಕರುಣೆಯು ತಿಳುವಳಿಕೆ ಇಲ್ಲದವರ ಉದ್ದೇಶ ಪೂರ್ವಕವಲ್ಲದಂತಹ ತಪ್ಪು ಮಾಡುವವರನ್ನು ಅನುಕಂಪ ಮತ್ತು ಸಹಾಯ ಮಾಡುವ ದೃಷ್ಟಿಯಿಂದ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ ಉದ್ದೇಶ ಪೂರ್ವಕವಾಗಿ ತಪ್ಪು ಮಾಡುವವರ ಬಗ್ಗೆ ಅದಕ್ಕೆ ಅನುಕಂಪವಾಗಲಿ ಸೇರುವಿಕೆಯಾಗಲಿ ಇರುವುದಿಲ್ಲ ಯಾಕೆಂದರೆ ಜ್ಞಾನದ ಹುರುಪು ಮೊದಲಿಗೆ ಕರುಣೆಯಲ್ಲ ಶುದ್ಧತೆ ಆದ್ದರಿಂದ ಈ ಜ್ಞಾನದ ಕರುಣೆಯು ಸಂಪೂರ್ಣವಾಗಿ ಉದ್ದೇಶ ರಹಿತ ಮತ್ತು ತಿಳುವಳಿಕೆ ಇಲ್ಲದೆಯೇ ತಪ್ಪು ಮಾಡುವವರ ಬಗ್ಗೆ ಪೂರ್ಣವಾಗಿ ತನ್ನ ಕಾರ್ಯವನ್ನು ಎಸಗುತ್ತದೆ ಸೊ ಈ ಒಂದು ಪರಲೋಕದ ಒಂದು ಜ್ಞಾನ ಈ ಸತ್ಯನ ಕೊಟ್ಟಂತ ದೇವ್ರ ಮಕ್ಕಳುಗಳಲ್ಲಿ ಏನಪ್ಪ ನಾವು ಕಂಡು ಬರ್ಬೋದು ಏನು ನಾವು ಕಾಣ್ಬೋದು ಅಂತ ನೋಡಿದ್ರೆ ಮೊದಲನೇದಾಗಿ ನೋಡ್ಬೇಕಾದ್ರೆ ಇಲ್ಲಿ ಹೇಳಿದಂಥ ರೀತಿಯಲ್ಲಿ ಜೆಂಟಲ್ನೆಸ್ ಅದರ ಏನ್ರಿ ಒಂದು ತಾಳ್ಮೆಯ ಒಂದು ಗುಣ ಒಂದು ನಮ್ರತೆಯ ಒಂದು ಗುಣ ಅದರ ಅದೇ ಏನ್ರಿ ಒಂದು ರಫ್ ಆಗಿರೋದಲ್ಲ ಅದರ ಏನ್ರಿ ದೇವ್ರ ಯೋಜನೆಗಿದೆ ಅಂತ ನೋಡ್ಬೇಕಾದ್ರೆ ಏನ್ರಿ ತುಂಬಾ ಒಂದು ಸ್ಮೂತ್ ಆಗಿರೋಂತ ಒಂದು ಪ್ಲಾನ್ ಅದರ ತುಂಬಾ ಏನ್ರಿ ಒಂದು ಜೆಂಟಲ್ ಆಗಿರೋಂಥ ಒಂದು ಪ್ಲಾನ್ ದೇವ್ರು ಎಷ್ಟು ಒಂದು ಸೂಪರ್ ಆಗಿರೋ ಪ್ಲಾನ್ ಮಾಡಿದ್ರ ಅಂತಂದ್ರೆ ಏನ್ರಿ ಅದ್ಲ್ ಯಾವುದೇ ರೀತಿ ಒಂದು ಏನ್ರಿ ಒಂಥರ ಡಿಫ್ರೆನ್ಸಸ್ಗಳು ಅಥವಾ ಒಂದು ಏನ್ರಿ ಒಂದು ಗಲಿಬಿಲಿ ತರ ಅಂತ ವಿಚಾರಗಳು ಏನ್ ಮಾಡಕ್ ಹೋಗಿಲ್ಲ ದೇವ್ರ ಹೋಗಿಲ್ಲ ಅದು ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತಂದ್ರೆ ಅದು ಜನಗಳಿಗೆ ಗೊತ್ತಾಗಿದ ತಕ್ಷಣ ಜನಗಳು ದೇವ್ರನ್ನ ಅಪ್ರಿಷಿಯೇಟ್ ಮಾಡೋ ತರ ಏನಾಗಿದೆ ಇದೆ ಅದೇ ತರ ಈ ಸತ್ಯ ಯಾರಲ್ಲಿ ಬರ್ತದೋ ದೇವ್ರ ಮಕ್ಕಳಲ್ಲೂ ಕೂಡ ಹೆಂಗಿರ್ಬೇಕು ಅಂತಂದ್ರೆ ಈ ತರ ಒಂದು ಸಮಾಧಾನದ ಒಂದು ಏನ್ ಒಂದು ಗುಣ ಏನಾಗಿರ್ಬೇಕು ಇರ್ಬೇಕು ಸತ್ಯ ಶುದ್ಧತ್ವವಾಗಿರ್ಬೇಕು ಅಲ್ವರ ಶುದ್ಧವಾದ ಸತ್ಯ ನಮ್ಮಲ್ಲಿ ಬಂದಿದ್ಮೇಲೆ ಏನಾಗಿರ್ಬೇಕು ಅಂತಂದ್ರೆ ಈ ತರ ಒಂದು ಸಹ ಒಂದು ಒಳ್ಳೆ ಒಂದು ಗುಣ ನಮ್ಮಲ್ಲಿ ಏನಾಗಿರ್ಬೇಕು ಮ್ಯಾನಿಫೆಸ್ಟ್ ಆಗ ಕೂಡ ಇರ್ಬೇಕು ಅಂತ ಹೇಳಿ ಅದಕ್ಕೆ ಹೇಳ್ಬೇಕು ಹೇಳ್ತಾರೆ ಕರ್ಣೆ ಉಳ್ಳದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ ಹತ್ ನೋಡ್ಬೇಕ್ರೆ ಅಂದ್ರೆ ಈ ಕರ್ಣೆಯ ಒಂದು ಮನೋಭಾವ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು ಅದರ ಯಾಕೆ ಅಂತಂದ್ರೆ ಏನ್ರಿ ನಾವೆಲ್ಲ ಸತ್ತಿಕ್ ಬಂದಿರೋರು ಯಾರೋ ಪರ್ಫೆಕ್ಟ್ ಅಲ್ಲ ಎಲ್ಲರೂ ಇಂಪರ್ಫೆಕ್ಟ್ ಒಬ್ಬರಲ್ಲ ಒಬ್ಬರ ತರ ಏನಾಗಿದೆ ಒಂದೊಂದು ಏನ್ರಿ ಕೊರತೆಗಳು ಲೋಪದೋಷಗಳಿದೆ ಅದರ ಆದ್ರೆ ಇದರಲ್ಲಿ ನಾವು ಬರ್ಬೇಕಾದ್ರೆ ಏನ್ರಿ ಯಾವ ರೀತಿಯಲ್ಲಿ ಒಂದು ನಾವು ನಮ್ಮ ಒಂದು ಕರುಣೆ ಗುಣ ನೋಡಿಸ್ಬೇಕು ಅಂತಂದ್ರೆ ಕೆಲವೊಂದು ಏನ್ ಸಹೋದರ ಸಹೋದರಿಗಳು ತಿಳಿದಿರ ಮಾಡಂತ ಒಂದು ತಪ್ಪುಗಳಿಗೆ ನಾವೇನಾಗಿರ್ಬೇಕು ಕರ್ಣೆ ನೋಡ್ಸೋರು ಆಗಿರ್ಬೇಕು ಅಂತ ಹೇಳ್ತಾರಲ್ವರ ಆದ್ರೆ ಕೆಲವೊಂದು ಪಕ್ಷಗಳು ಹೆಂಗಿರ್ತಾರೆ ಅಂದ್ರೆ ಕೆಲವು ಜನ ತಿಳಿದು ತಿಳಿದು ಬೇಕು 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 ಅಂತಾನೆ ಏನ್ ಪರ್ಪಸ್ಫುಲ್ ಆಗಿ ಮಾಡ್ತಾ ಇದ್ರ ಸೊ ಆ ವಿಚಾರದಲ್ಲಿ ನಾವ್ ಹೆಂಗಿರ್ಬೇಕು ಅಂದ್ರೆ ಆ ವಿಚಾರದಲ್ಲಿ ದೇವ್ರ ಮಕ್ಳಿಗೆ ಕಾಂಪ್ರಮೈಸ್ ಆಗಂಗೆ ಇರಬಾರ್ದು ಅಲ್ವರ ಸೊಂತವ್ರನ್ನ ಏನ್ ಮಾಡಬೇಕು ದೇವ್ರಿಗೆ ನಾವ್ ಏನ್ ಮಾಡ್ಬೇಕು ಒಪ್ಪಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಆದ್ರೂ ಕೂಡ ನಾವ್ ಏನ್ ನೋಡ್ಬೇಕಂದ್ರೆ ಕರ್ಣೆ ನೋಡ್ಸೋದ್ ಏನ್ ಸಿಕ್ತಾರೆ ಅಂತಂದ್ರೆ ಕರ್ಣೆ ಸಿಗ್ತಾರೆ ಅಂತ ನಮ್ಗೆ ಏನ್ ಮಾಡ್ತಾರೆ ಯಾಕೋ ಒಬ್ಬದಂತ ಪತ್ರಿಕೆ ಕೂಡ ಹೇಳ್ತಾರಲ್ಲ ಅದರ ನೀವ್ ಯಾರಿಗೆ ಕರ್ಣೆ ನೋಡಿಸ್ತಿರೋ ಅವ್ರಿಗೆ ದೇವ್ರ ಏನ್ ಮಾಡ್ತಾರೆ ಇನ್ನ ಹೆಚ್ಚಾದ ಕರ್ಣೆ ಏನ್ ಮಾಡ್ತಾರಂತೆ ಅಲ್ಲಿ ಕೊಡ್ತಾರೆ ಅಂತ ಹೇಳದ್ರ ಸೊತ್ತಿಗೆ ದೇವರು ಒಂದು ಒಂದು ಸತ್ಯತೆ ಆ ಒಂದು ಸತ್ಯದ ಒಂದು ಲಕ್ಷಣಗಳು ಯಾವತರ ಇದೆ ಅಂತ ಏನ್ಮಾಡ್ತಾರ ಹೇಳ್ತಾರದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ರವಿ ರವಿ ಬ್ರದರ್ ಓದ್ತೀರಾ ಓದಲ ಬ್ರದರ್ ಹಾ ಬಸವರ ಬಸವರ ಓದಿ ವೆರಿ ಗುಡ್ ಥ್ಯಾಂಕ್ ಯು ಸಿಕ್ತಾ ನಿಮ್ಗೆ ಇಂಗ್ಲಿಷ್ ಅಲ್ಲ ಕಾಣಲ್ಲ ಹೇಳ ಕನ್ನಡದಲ್ಲೇ ಇದೆ ಬ್ರದರ್ ಕನ್ನಡದಲ್ಲಿ ಸಾಫ್ಟ್ ಕಾಪಿ ಪೇಜ್ ನಂಬರ್ ಬೇರೆ ಇರಬೇಕು ಸುಟ್ ನೋಡ್ಕೊಳ್ಳಿ ಇದೆ ಇದೆ ಸಿಕ್ತಡಿ ಓಕೆ ಆ ಏನಂದ್ರೆ ಈ ಪರಲೋಕದ ಜ್ಞಾನವು ಜ್ಞಾನವನ್ನ ಪಕ್ಷಪಾತವಿಲ್ಲದ್ದು ಎಂದು ಘೋಷಿಸಲಾಗಿದೆ ಪಕ್ಷಪಾತವು ಅನ್ಯಾಯವೆಂಬ ಅರ್ಥವನ್ನು ಕೊಡುತ್ತದೆ ಶುದ್ಧತೆ ಶಾಂತಿ ಕೋಮಲತೆ ಕರುಣೆ ಮತ್ತು ಮೇಲಿನಿಂದ ಬರುವ ಜ್ಞಾನ ಚೈತನ್ಯದ ಫಲವು ನಮ್ಮನ್ನು ಇನ್ನು ಮುಂದೆ ನಡತೆಯು ಅವನ ನಿಜ ಮೌಲ್ಯವನ್ನ ನಿರೂಪಿಸದ ಹೊರತು ಯಾವುದೇ ವ್ಯಕ್ತಿಗಳನ್ನ ಗೌರವಿಸುವವನ್ನಾಗಿ ನಡೆಸುವುದಿಲ್ಲ ಮಾನವನ ಬಾಹ್ಯ ಲಕ್ಷಣಗಳು ಅಂದರೆ ಆತನ ಚರ್ಮದ ಬಣ್ಣ ಇತ್ಯಾದಿಗಳು ಕರ್ತನ ಆತ್ಮನಿಂದ ಮೇಲಿನಿಂದ ಬರುವ ಜ್ಞಾನದ ಆತ್ಮನಿಂದ ನಿರ್ಲಕ್ಷಿಸಲ್ಪಡುತ್ತವೆ ಅದು ನಿಷ್ಪಕ್ಷಪಾತವುಳ್ಳದ್ದು ಮತ್ತು ಯಾವುದೇ ಯಾವುದು ಶುದ್ಧವೋ ಶಾಂತಿಶೀಲವೋ ಕೋಮಲವೋ ಸತ್ಯವಾದದ್ದೋ ಇವುಗಳು ಎಲ್ಲೇ ಕಂಡರೂ ಯಾವುದೇ ಸಂದರ್ಭಗಳಲ್ಲಿ ಪ್ರಕಟಗೊಂಡರೂ ಅವುಗಳನ್ನ ಬಯಸುವುದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಸೊ ಅದಕ್ಕೆ ಹೇಳ್ತಾರೆ ಅಂದರೆ ಈ ಒಂದು ಪರಲೋಕದಿಂದ ಬಂದಂಥ ಒಂದು ಜ್ಞಾನ ಏನಂದ್ರೆ ಅದು ಅದರಲ್ಲಿ ಪಕ್ಷಪಾತ ಇಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಏನಿದು ಪಕ್ಷಪಾತ ಅಂತಂದರೆ ಪಾರ್ಶಾಲಿಟಿ ಅದರ ಅಥವಾ ಅನ್ಯಾಯ ಅಂತಂಬೇನಿಲ್ಲ ಇದಲ್ಲಿ ಇಲ್ಲ ಅಂತ ಅದ್ರ ಅದೇ ನೋಡಿ ದೇವ್ರ ಯೋಜನೆಯಲ್ಲಿ ದೇವರು ಅನ್ಯಾಯ ಮಾಡಿದ್ದಾರೆ ಅಂತಂದರೆ ಯಾರಿಗೂ ಅನ್ಯಾಯ ಮಾಡೋಕ್ಕೋಗಿಲ್ಲ ದೇವರು ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅದರ ಅನ್ಯ ಜನಾಂಗದವ್ರಿಗೆ ಯಾವ ರೀತಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತಂದ್ರೆ ಯುದ್ದಿರ್ಗೇನ್ ಕೃಪೆ ಕೊಟ್ಟಿದ್ರು ಅದೇ ಕೃಪೆ ಯಾರು ಕೊಟ್ಟಿದ್ದಾರೆ ಅನ್ಯ ಜನರು ಕೂಡ ಕೊಟ್ಟಿದ್ದಾರೆ ಅಲ್ವರ ಆಮೇಲೆ ಏನ್ರಿ ಮೊದಲೇ ಲೋಕದಲ್ಲಿ ಜನಗಳಿಗೆ ಯಾವ ರೀತಿ ಅವ್ರ ಕೃಪೆ ಕೊಟ್ಟಿದ್ರು ಅದಕ್ಕಿಂತ ಅಧಿಕವಾಗಿರಂತ ಕೃಪೆ ಇವಾಗ ಏನ್ ಮಾಡಿದಾರೆ ಎರಡನೇ ಲಾಲ್ಕು ಜನಗಳಿಗೆ ಏನ್ ಮಾಡಿದಾರೆ ದೇವ್ರು ಒಂದು ಕೃಪೆನ ಕೊಟ್ಟಿದ್ದಾರೆ ಅಲ್ವರ ಅದೇ ರೀತಿ ಆ ತಕ್ಕ ಒಂದು ಕಾಲಗಳಿಗಿಂತ ಜನಗಳಿಗೆ ಏನೆಲ್ಲ ದೇವ್ರ ಒಂದು ಆಶೀರ್ವಾದ ಕೃಪೆಗಳನ್ನ ಕೊಡ್ಬೇಕಾಗಿತ್ತು ಅದೆಲ್ಲ ಏನ್ ಮಾಡೋ ದೇವ್ರು ಅವ್ರಿಗೆ ಕೊಟ್ಟಿದ್ರೆ ಆಯ್ತರ ದೇವದೂತರುಗಳಿಗೆ ಕೂಡ ಏನ್ ಮಾಡ್ ದೇವ್ರ ಒಂದು ಕೃಪೆನ ಕೊಟ್ಟಿದ್ದಾರೆ ಆದ್ರ ಪಾಪ ಮಾಡಿದಂತ ದೇವ್ರ ದೇವರೇ ಮಾಡಕ್ಕೆ ಮಾಡಕಾಗಲ್ಲ ಇಮ್ಮಗೆ ಶಿಕ್ಷೆ ಕೊಟ್ಟಿ ಅವ್ರ ನಾಶ ಮಾಡಕಲ್ಲ ಅದ್ ಬದಲಾಗ್ ಏನ್ ಮಾಡಿದಾರೆ ಕಟ್ ಹಾಕಿದ್ದಾರೆ ಅವ್ರಿಗೊಂದು ಟ್ರಯಲ್ ಅಂತ ಏನ್ ಮಾಡಿದಾರೆ ಫಿಕ್ಸ್ ಮಾಡಿದಾರೆ ಅವ್ರ ಗುಣಗಳನ್ನ ಮಾರ್ಪಾಡು ಮಾಡ್ಕೊಂಡ್ರೆ ದೇವ್ರ ತಿರ್ಗಾ ಅವ್ರನ್ನ ಸನ್ನಿಧಾನದಲ್ಲಿ ಸಿಸ್ಕೊಳಕ್ಕೆ ಯಾವತ್ತೂ ಸಿದ್ಧವಾಗಿದ್ದಾರೆ ಇದೇ ರೀತಿ ಪ್ರತಿ ಒಂದು ದೇವ್ರ ಯೋಜನೆಯಲ್ಲಿ ಕೂಡ ಏನಾಗಿದೆ ಅಂತಂದ್ರೆ ಏನಂತ ಒಂದು ಪಕ್ಷಪಾತದ ಒಂದು ಅಂಶನೇ ಇಲ್ಲ ಅದಕ್ಕೆ ಹೇಳ್ತಾರಲ್ಲ ಏನ್ರಿ ಪೀಟರ್ ಕೊರ್ನೊಲಿಯ ಮನೆಗೆ ಹೋಗಿದ ತಕ್ಷಣ ಮೊದಲನೇ ಬಾರಿಗೆ ಆ ಪವಿತ್ರ ಆತ್ಮೇ ಮೇಲೆ ಅವರು ಅನ್ಯ ಭಾಷೆಯಲ್ಲಿ ಮಾತಾಡಿದ ತಕ್ಷಣ ಪೀಟರ್ ಏನ್ ಹೇಳ್ತಾರೆ ಅಂತಂದ್ರೆ ಇವಾಗ ದೇವರು ಪಕ್ಷಪಾತಿ ಅಲ್ಲ ಅಂತ ನಮ್ಗೆ ಏನಾಗಿದೆ ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತ ಮಾಡ್ತಾರೆ ಅವರು ಅವ್ರು ಹೇಳಂತ ಮಾತು ನೋಡ್ತೀರಿ ಅದರ ಇದೇ ತರ ದೇವ್ರ ಮಕ್ಕಳಲ್ಲೂ ಕೂಡ ಈ ಸತ್ಯ ತಿಳಿದಿದ್ಮೇಲೆ ನಮ್ಮಲ್ಲಿ ಯಾವ್ದೇ ರೀತಿ ಪಕ್ಷಪಾತ ಏನಕ್ಕೆ ಹೋಗ್ಬಿಡ್ದ ಇರಬಾರ್ದಲ್ರ ನೋಡ್ಬೇಕಾರೆ ಒಬ್ರು ಸಹೋದರ ನೋಡಕ್ಕೆ ಚೆನ್ನಾಗಿದ್ದಾರೆ ಅಥವಾ ಒಬ್ರು ಸಹೋದರ ನೋಡಕ್ಕೆ ಚೆನ್ನಾಗಿಲ್ಲ ಒಬ್ರು ಬಣ್ಣ ಇದಾರೆ ಒಬ್ರು ಬಣ್ಣ ಇಲ್ಲ ಅಂತ ಅಂದ್ಬಿಟ್ಟು ಆ ಕಾರಣಕ್ಕೋಸ್ಕರ ಪಕ್ಷಪಾತ ಏನ್ ಮಾಡಕ್ ಹೋಗ್ಬಾರ್ದು ನೋಡ್ಸೋದಕ್ಕೆ ಹೋಗ್ಬಾರ್ದು ಅಲ್ಲರ ಸರ್ ರೀತಿ ನೋಡ್ಬೇಕಾರೆ ಏನ್ರಿ ನಮ್ಮಲ್ಲಿ ಏನ್ ಮುಖ್ಯತ್ವ ಸಹೋದರಿಗಳಿಗೆ ಯಾವ ವಿಚಾರದಲ್ಲಿ ಕೊಡ್ಬೇಕು ಅಂದ್ರೆ ಯಾರು ದೇವ್ರಿಗೆ ಹತ್ತಿರವಾಗಿದ್ರು ಅವ್ರಿಗೆ ಅಧಿಕವಾಗಿ ಏನು ಮಾಡ್ಬೇಕು ಒಂದು ಪಕ್ಷಪಾತ ಅಂತಲ್ಲ ಅಧಿಕವಾಗಿ ಏನ್ರಿ ಅವ್ರಿಗೆ ಒಂದು ಒಂದು ಏನ್ರಿ ಒಂದು ಪ್ರೀತಿ ಅಧಿಕವಾಗಿ ಏನ್ ಮಾಡ್ಬೇಕು ನಾವು ನಾವು ನೋಡ್ಸೋಕಾಗಿರ್ಬೇಕು ಅಂದ್ರೆ ಉದಾಹರಣೆ ನೋಡ್ಬೇಕಾದ್ರೆ ಕ್ರೈಸ್ಟ್ ಲೋಕತನೇ ಎಲ್ಲ ಜನಗಳನ್ನ ಪ್ರೀತಿ ಮಾಡಿದ್ರು ಯಾರು ಮುಖ್ಯವಾಗಿ ಅದ್ನಲ್ಲಿ ಯಾರನ್ನ ಪ್ರೀತಿ ಮಾಡೋದಂದ್ರೆ ತನ್ನ ಶಿಷ್ಯರನ್ನ ತನ್ನ ಶಿಷ್ಯನರಲ್ಲಿ ಮುಖ್ಯವಾಗಿ ಯಾರನ್ನ ಪ್ರೀತಿ ಮಾಡುದೇ ಹನ್ನೆರಡು ಜನ ಅಪೋಸಸ್ಸು ಆ ಹನ್ನೆರಡು ಜನ ಅಪೋಸಲ್ಲಿ ಯೇಸು ಕ್ರಿಸ್ತ ತುಂಬಾ ಯಾರನ್ನ ಪ್ರೀತಿ ಮಾಡೋದಂದ್ರೆ ಯೋಹಾನ ಯಾಕೋ ಒಬ್ಬರು ಅದರ ಸೊ ನೋಡ್ಬೇಕು ಈ ಮೂರ್ ಜನ ಪ್ರೀತಿ ಮಾಡ್ತಾರೆ ಇದ್ರಲ್ಲಿ ಇದನ್ನ ಒಬ್ಬರನ್ನ ತುಂಬಾ ಪ್ರೀತಿ ಮಾಡೋದು ಯಾರಂದ್ರೆ ಯೋಹಾನ ಸೊ ಈ ರೀತಿ ಏನಕ್ಕೆ ಏನಕ್ಕೆ ಪ್ರೀತಿ ಮಾಡಿದ್ರು ಅವ್ರ ಅವ್ರ ಪಾರ್ಶ್ವಾಲಿಟಿ ಮಾಡಿದ್ರ ಪಕ್ಷಪಾತ ಮಾಡಿದ್ರೆ ಇಲ್ಲ ಇವರು ತಿರುಗಿ ಯೇಸು ಕ್ರಿಸ್ತನ ಜಾಸ್ತಿ ಪ್ರೀತಿ ಮಾಡ್ತಾರದ್ರಿಂದ ಯೇಸು ಕ್ರಿಸ್ತು ಆ ಪ್ರೀತಿ ನೇಮ್ ಮಾಡೋದ್ ಅವ್ರಿಗೆ ಅಧಿಕವಾಗಿ ನೋಡ್ಸೋದು ಅದೇ ತರ ದೇವ್ರ್ ಏನ್ ಮಾಡ್ದ ಲೋಕದಲ್ಲಿನ ಪ್ರತಿಯೊಬ್ಬ ಮನುಷ್ಯನ ಪ್ರೀತಿ ಮಾಡ್ತಾ ಇದಾರೆ ಗಾಳಿ ಬೆಳಕು ಮಳೆ ಸರಿಯಾಗಿ ಟೈಮಿಗೆ ಏನ್ ಮಾಡ್ತಾರೆ ದೇವ್ರು ಕೊಡ್ತಾರೆ ವ್ಯವಸ್ಥೆ ಮಾಡಿಂತಿ ದೇವ್ರ ಇವಲ್ಲ ಕೊಡದ್ರೆ ಇದ್ಬಿಟ್ಟು ಕೊಪ್ಪ ನೋಡ್ಸಿದ್ರೆ ಏನ್ರೀ ಹೆಂಗಿರೋದು ಇಸ್ರೋ ಹೇಳ್ತಾರಲ್ಲ ನೀವು ನನ್ನ ಮಾರ್ಗದಲ್ಲಿ ನಡೆದ್ರೆ ನಿಮ್ಗೆ ಆಕಾಶದಲ್ಲಿ ಏನ್ ಕೊಡ್ತೀನಿ ನಿಮ್ಗೆ ಮಳೆ ಕೊಡ್ತೀನಿ ಇಲ್ಲಾಂದ್ರೆ ನಿಮ್ ನೆಲ ಏನ್ ಮಾಡ್ತೀನಿ ತಾಮ್ರ ತರ ಮಾಡ್ಬಿಡ್ತೀನಿ ಆಕಾಶನ ಕಬ್ಬು ತರ ಮಾಡ್ಬಿಡ್ತೀನಿ ಅಂತಂದ್ರು ಇದೇ ತರ ಅನ್ನೇ ಜನ ದೇವ್ರು ಮಾಡ್ಬಿಟ್ರೆ ಹೆಂಗಿರ್ತಾರೆ ವ್ಯವಸ್ಥೆ ಮಾಡಿ ಅಂತೀನಿ ಅದರ ಆಕಾಶನೇ ಕಬ್ ಮಾಡ್ಬಿಟ್ಟು ಹಿಂಗ್ರು ಹೇಳಿ ಮಾತು ಕೇಳ್ತಾನೆ ಇಲ್ಲ ಬಿಡಿ ಅದು ಹೇಳೋದೇ ಬೇಕಾಗಿಲ್ಲ ಹಂಗಂತ ಅಂದ್ಬಿಟ್ಟು ದೇವರು ಶಾಶ್ವತವಾಗಿ ಆಕಾಶನೇ ಕಬ್ ಮಾಡ್ಬಿಟ್ಟು ನೆಲನ ತಾಂಬರ ಮಾಡ್ಬಿಟ್ರೆ ನಾವೆಲ್ಲ ಹೇಳ್ಬೇಕ ಅದಕ್ಕೆ ದೇವ್ರ ನಮ್ಮ ನಿಮಿತ್ತವಾಗಿ ಅವ್ರಿಗೆ ಮಾಡೋರು ಕೃಪೆನಾ ಒದಿಸ್ಕೊಟ್ಟಿದ್ರೆ ಇದೇ ತರ ದೇವ್ರ ಮಕ್ಳು ಕೂಡ ಏನಾಗಿರ್ಬೇಕಂತೆ ಪಕ್ಷಪಾತ ಇಲ್ದಿರ ಇರ್ಬೇಕು ಅದು ಇಂಜಸ್ಟಿ ಅನ್ಯಾಯ ಅದಕ್ಕೆ ದೇವ್ರ ಪ್ರಮಾಣದಲ್ಲಿ ಹೇಳ್ಬೇಕಾರೆ ತಕ್ಕಡಿಯಲ್ಲಿ ಏನ್ರಿ ನೀವು ತಕ್ಕಡಿಯಲ್ಲಿ ಏನ್ ಮಾಡಕೋಬಾರ್ದು ಹಾ ಏನರೀ ಇಂಬ್ಯಾಲೆನ್ಸ್ ತಕ್ಕಡಿ ಏನು ಹೋಗ್ಬಾರ್ದು ಅನ್ಯಾಯದ ತಕ್ಕಡಿ ಏನು ಮಾಡ್ಕೋಬಾರ್ದು ನಾವು ಯೂಸ್ ಹೋಗ್ಬಾರ್ದು ಅಂತ ಮಾಡ್ತಾರೆ ದೇವ್ರಲ್ಲಿ ಫಸ್ಟ್ ಹೇಳ್ತಾರೆ ಅಲ್ಲರ ಹಾಂ ತಕ್ಕಡಿಯಲ್ಲಿ ಒಂದು ಕಡೆ ಏನರೀ ಒಂದು ಹತ್ತು ಗ್ರಾಮು ಐದು ಗ್ರಾಮು ಅಂತ ಇದು ಮಾಡ್ಬಿಟ್ಟು ಏನು ಹೋಗ್ಬಾರ್ದು ಅಂತ ಬಟ್ಕಲ್ನಲ್ಲ ನೀವು ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಹೇಳ್ತಾರೆ ದೇವರು ಅಲ್ಲರ ಸೊ ಇದು ಏನಕ್ಕೆ ಅಂತಂದ್ರೆ ಅದು ದೇವ್ರಿಗೆ ಏನು ಏನಲ್ಲ ಅದು ಮೆಚ್ಚುಗೆ ಆಗಂತ ವಿಚಾರಗಳು ಅಲ್ಲ ನ್ಯಾಯ ನ್ಯಾಯನೇ ನೀತಿ ನೀತಿನೇ ದಾವಿ ತಪ್ಪು ಮಾಡಿದ್ರು ಅದೇ ಜ ಶಿಕ್ಷೆ ಸೌಲ್ ತಪ್ಪು ಮಾಡಿದ್ರು ಅದೇ ಶಿಕ್ಷೆ ಅಲ್ಲರ ಅದ್ ಏನ್ ಪೀಟರ್ ತಪ್ಪು ಮಾಡಿದ್ರು ಅದೇ ಶಿಕ್ಷೆ ಯುದಾಸ್ ತಪ್ಪು ಮಾಡಿದ್ರು ಅದೇ ಶಿಕ್ಷೆ ಆದ್ರೆ ಇದ್ರಲ್ಲಿ ಏನೊಂದು ಡಿಫ್ರೆನ್ಸ್ ಅಂದ್ರೆ ಅವ್ರು ಯಾವ ತರ ದೇವ್ರ ಕಡೆ ತಿರುಗಿದ್ರೆ ಶಿಕ್ಷೆ ಒಂದಿದ್ಮೇಲೆ ಅಂದ್ಬಿಟ್ಟು ಆ ಮ್ಯಾಟ್ರ್ ಮೇಲೆ ಏನಾಯ್ತು ಅಂದ್ರೆ ಅವ್ರದ್ದು ಫೈನಲ್ ಡೆಸ್ಟಿನ್ ಏನಾಯ್ತು ಡಿಪೆಂಡ್ ಆಯ್ತಲ್ಲ ಸೌಲು ದೇವ್ರು ಅದೇ ಶಿಕ್ಷೆ ಕೊಟ್ರು ಅದೇ ದೇವ್ರ ಕಡೆ ಯಾವ ತರ ತಿರ್ಕೊಂಡ ಅದ್ರ ಏನಾಯ್ತು ಅವನ ಒಂದು ಫೈನಲ್ ರಿವಾರ್ಡ್ ಡಿಸೈಡ್ ಆಯ್ತು ಪೀಟರ್ಗೂ ಶಮಿಸಿದ್ರು ಯುದಾಸ್ಗೂ ಶಮಿಸಿದ್ರು ಇಬ್ರು ಮನಸ್ಸಂತ್ರ ಒಂದ್ರು ಆದರೆ ಒಬ್ಬರು ತಿರ್ಗಾ ದೇವ್ರ ಕಡೆಗೆ ಬಂದರು ಅದರ ಇನ್ನೊಬ್ಬರು ತಿರ್ಗಾ ದೇವ್ರ ಕಡೆ ಬರ್ತೀನಿ ಅಂತಂದ್ಬಿಟ್ಟು ದೇವ್ರ ಕಡೆಗೆ ಏನು ಮಾಡಲಿಲ್ಲ ಅವ್ರು ಹಿಂತಿರುಗಿ ಬರಲೇ ಇಲ್ಲ ಅಂದ್ರೆ ಹಂಗೆ ಓಟೋಗಿಬಿಟ್ರು ಅಂದ್ರೆ ಸೊ ಆ ರೀತಿ ಏನ್ರಿ ನಾವು ತಪ್ಪು ಮಾಡೋಂಥದ್ದು ಅವ್ರು ಇಂಪಾರ್ಟೆಂಟ್ ಅಲ್ಲ ಆದರೆ ತಪ್ಪು ಮಾಡಿ ದೇವತೆಗೆ ಬರ್ತೀವಿ ಗೊತ್ತಾ ಆ ಒಂದು ಏನು ಪಕ್ಷಪಾತ ಇಲ್ದಿರಾ ದೇವರು ನಮ್ಗೆ ಯಾವ ಥರ ಕನಿಕರ ಕೊಡ್ತಾರೆ ಕೃಪೆ ಕೊಡ್ತಾರೆ ಇದು ಇಂಪಾರ್ಟೆಂಟ್ ಈ ಥರ ನಾವೇನಾಗಿರ್ಬೇಕು ಅಂದರೆ ಇದೇ ಗುಣಗಳನ್ನ ನಮ್ಮ ಸಹೋದರ ಸೋದರಿಗಳತ್ತ ನಾವು ವ್ಯಕ್ತಪಡಿಸೋರಾಗಿರಬೇಕು ಅಂತ ಹೇಳ್ತಾರೆ ಅದರ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ್ರೆ ಮೇಲಿನಿಂದ ಬರುವ ಈ ಜ್ಞಾನವು ಇನ್ನೂ ಹೆಚ್ಚಾಗಿ ಕಪಟವಿಲ್ಲದ್ದು ಅದು ಅಷ್ಟೊಂದು ಶುದ್ಧವೂ ಶಾಂತಿಶೀಲವೂ ಕೋಮಲವೂ ಆಗಿದ್ದು ಅದರ ಅದರ ನಿಯಂತ್ರಣವಿರುವಲ್ಲಿ ಕಪಟತೆಯ ಅಗತ್ಯತೆ ಇರುವುದಿಲ್ಲ ಆದರೆ ಪಾಪಮಯವಾದ ಎಲ್ಲಾದರಲ್ಲಿಯೂ ಅದು ಸಾಮರಸ್ಯವಿಲ್ಲದ್ದು ಅನುಕಂಪವಿಲ್ಲದ್ದು ಒಡನಾಡಿತನವಿಲ್ಲದ್ದು ಆಗಿರಲು ಬದ್ಧವಾಗಿದೆ ಯಾಕೆಂದರೆ ಒಡನಾಟದಲ್ಲಿ ಅನುಕಂಪದಲ್ಲಿ ಶುದ್ಧವಾಗಿರುವ ಎಲ್ಲದರಲ್ಲಿ ಅಥವಾ ಶುದ್ಧತೆ ಶಾಂತಿ ಮತ್ತು ಕೋಮಲತೆಯನ್ನೊಳಗೊಂಡವುಗಳಲ್ಲಿ ಹಾಗೂ ಇಂಥ ಪರಿಸ್ಥಿತಿಗಳಲ್ಲಿ ಕಪಟತೆಗೆ ಅವಕಾಶವಿಲ್ಲ ಸರಿ ನೆಕ್ಸ್ಟ್ ಈ ಸತ್ಯದಲ್ಲಿ ಏನಿಲ್ಲ ಕಪಟತನ ಇಲ್ಲ ಕಪಟತನ ಅಂದ್ರೆ ಏನ್ರೀ ಈ ಇದು ಮಾಯವಾದಂತ ಒಂದು ಗುಣ ಹಿಪೋಕ್ರಸಿ ಅಂತ ತಿಳ್ತಾರೆ ಅದರ ಸೊ ಕಪಟತನ ಅಂದ್ರೆ ವಂಚನೆ ಮಾಡೋಂತ ಒಂದು ಏನ್ರೀ ಒಂದು ಗುಣ ಅದರ ಅಂದ್ರೆ ಒಬ್ರು ನೋಡೋದಿಕ್ಕೆ ಒಂಥರ ಇರೋದು ಆದ್ರೆ ಅವರು ಮನ್ಸಲ್ಲೇ ಬೇರೆ ಒಂದು ಭಾವನೆಗಳೇನಾಗಿರ್ತಾರೆ ಅವ್ರ ಮೇಲೆ ಇರ್ತಾರೆ ಈ ತರ ಒಂದು ಕಪಟತನ ಸತ್ಯದಲ್ಲಿ ಏನಿಲ್ಲ ಇಲ್ಲ ಇವಾಗ ದೇವ್ರು ನೋಡಿದ್ದೀನಿ ಎಲ್ಲಾ ಪಾಪಿಗಳಿಗೆ ದೇವ್ರ ಕಣ್ಣೆ ನೋಡಿಸ್ತಾರೆ ಅದರ ಅವಾಗ ದೇವ್ರು ಕಣ್ಣೆ ಯಾವ ಥರ ಕಣ್ಣೆ ನೋಡಿಸ್ತಾರೆ ತನ್ನ ಮಗನ ಪ್ರಾಣ ಬಲಿಯಾಗಿ ಕೊಟ್ಬಿಟ್ಟು ಇನ್ನೊಂದು ಕಡೆಗೆ ಹಾ ಎಲ್ಲ ಪಾಪಿಗಳೇ ಬರ್ರಿ ಮಾಡ್ತೀನಿ ನಿಮಗೆಲ್ಲ ಒಬ್ರಿಗೂ ನನ್ನ ಮಗನ ಬಲಿ ಕೊಟ್ಟೀನಿ ನಿಮ್ಗೆ ಅಷ್ಟು ಬೆಲೆ ಇಲ್ವಾ ಬರ್ರಿ ಅಂತ ಅಂದ್ಬಿಟ್ಟು ದೇವ್ರು ಬಂದಿದ ತಕ್ಷಣ ರಪ್ಪ ರಪ್ಪ ಅಂತ ಬಾರ್ಸೋದಕ್ಕೆ ಕಾಯ್ಕೊಂಡು ಕೂತಿರ್ತಾರೆ ಶಿಕ್ಷೆ ಕೊಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರ ಅಂದ್ರೆ ಇಲ್ಲ ದೇವರಲ್ಲಿ ಏನಿಲ್ಲ ಆ ಕಪಟತನ ಇಲ್ಲ ಅದರ ದೇವರು ಎಲ್ಲಾರ್ಗೂ ತನ್ನ ಮಗನ ಕೊಟ್ಟಿದ್ದಾರೆ ಎಲ್ಲರ ಪಾಪಗಳನ್ನ ಶಮಿಸೋದಿಕ್ಕನಾಗಿದ್ದಾರೆ ಏನಾಗಿದೆ ರೆಡಿ ಆಗಿದ್ದಾರೆ ಅಲ್ ಅದರಲ್ಲಿ ಹಿಪೋಕ್ರಸಿ ಇಲ್ಲ ಇನ್ನ ಉದಾಹರಣೆ ನೋಡ್ಬೇಕ್ರೆ ಯೇಸಕ ಮೊದಲನೇ ಬರ್ಬೇಕೇ ಅಲ್ಲಿ ಏನ್ರೀ ಫರೀಸಿಯರು ಸದಿಸರ್ ಎಲ್ಲ ಏನಾಗಿದ್ರು ಅಲ್ಲಿ ಇದ್ರು ಅಲ್ಲಾರ ಈ ಫರೀಸಿಯರ್ ಸದಸ್ಯರು ಎಲ್ಲ ಬಂದ್ಬಿಟ್ಟು ತುಂಬಾ ನೀತಿವಂತರ ತರ ತೋರ್ಸ್ಕೊಳಕೋಸ್ ಕಪಡ್ಡಿಗಳ ತರ ಏನ್ ಮಾಡ್ತಾ ಇದ್ರು ಅಲ್ಲಿ ವಸ್ತ್ರ ಒಂದು ತುಂಬಾ ಒಂದು ಏನ್ತರ ನಾಜುಕ್ ಆಗಿ ಧರಿಸ್ಕೊಳೋದು ತುಂಬಾ ನಾಜುಕ್ ಆಗಿ ಎಲ್ಲರ ಮುಂದೆ ನಡ್ಕೊಳೋ ರೀತಿಲಿ ಆಮೇಲೆ ವರ್ತನೆ ಮಾಡೋ ರೀತಿಯಲ್ಲಿ ಕೂಡ ತುಂಬಾ ಡಿಸಿಪ್ಲಿನ್ ಆಗಿರತಾರ ವರ್ತನೆ ಮಾಡೋತರ ಪ್ರಾರ್ಥನೆ ಮಾಡೋದಾಗ್ಲಿ ಅಥವಾ ಅವರು ಬೋಧನೆ ಮಾಡೋದಾಗ್ಲಿ ಎಲ್ಲ ಹೆಂಗಿತ್ತು ಅಂತಂದ್ರೆ ಜನಗಳ ಮುಂದೆ ಓಹ್ ಕರೆಕ್ಟ್ ಅಪ್ಪ ನಿಜವಾದ ಒಂದು ಪರಿಶುದ್ಧತೆ ಇದೆ ನಿಜವಾದ ದೇವರು ಹಾತ್ಕೊಂಡಂತ ಮಕ್ಕಳನ್ನ ಇದೆ ಅಂದ್ರೆ ದೇವರು ಮಸಿಯನ್ನ ಕಳ್ಸ್ರೆ ಇಂಥವ್ರದೇ ದೇವ್ರ ಆಯ್ಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರ ತೋರ್ಕ ಏನಾಗಿತ್ತು ಅದಿತ್ತು ಅದು ಯಾರಿಗೂ ಗೊತ್ತಿಲ್ಲ ಇವನ್ ಇನ್ಫ್ಯಾಕ್ಟ್ ನೋಡ್ಬೇಕಾರೆ ಬೈಮಿನಲ್ಲಿ ಈ ಗುಣಗಳು ಯೇಸು ಕಿಸ್ತು ಬಂದು ಅದನ್ನ ಕಂಡೆಮ್ ಮಾಡಿ ಇದು ತಪ್ಪು ಅಂತ ಹೇಳೋ ತನಕ ಯಾರಿಗೂ ಗೊತ್ತಿರಲ್ಲ ಇದಕ್ಕಿಂತ ಮುಂಚೆ ಗೊತ್ತಿತ್ತು ಯಾರಂದ್ರೆ ಅಯ್ಯೋ ಸ್ಥಾನಕ್ಕೆ ಅಂದ್ರೆ ಯೋಹನ ಅವ್ರು ಮಾತ್ರ ಏನ್ ಮಾಡೋರು ಮಾಡೋರು ಅದು ಬಿಟ್ರೆ ಟೋಟಲ್ ಆಗಿ ಯಾರು ಯಾರಿಗೂ ಏನಾಗಿಲ್ಲ ಗೊತ್ತೇ ಇರಲಿಲ್ಲ ಅದರ ಅದಿಗೆ ನೋಡ್ಬೇಕಾದ್ರೆ ಇದನ್ನ ಏಸುಕ್ಕು ಸೇವ್ ಮಾಡ್ತಾರೆ ಕ್ಲಿಯರ್ ಆಗಿ ಬಂದ್ಬಿಟ್ಟು ಅದನ್ನ ಏನ್ ತೋರಿಕೆ ಆಗಿರೋಂತ ಅವಶ್ಯಕತೆ ಇಲ್ಲ ಅದು ಎಲ್ಲಿಂದ ಬರ್ಬೇಕು ಅಂತ ಹೇಳ್ತಾರ ಮನ್ಸ್ ಪೂರ್ವಕವಾಗಿ ಮನ್ಸ್ ಒಳಗಿನ ಅದು ಬರೋಂತದ್ದಾಗಿರ್ಬೇಕು ಅಂತ ಹೇಳ್ತಾರ ಅದಿಗೆ ನೋಡ್ಬೇಕಾದ್ರೆ ಏನ್ರೀ ಬೈವಿನ ತುಂಬಾ ಎಕ್ಸಾಂಪಲ್ಸ್ ಇದೆ ಅದರ ತೋರಿಕೆಗಾಗಿ ಕಾಣಿಸ್ಕೊಂಡವ್ರು ಅದರ ಆಮೇಲೆ ಸುಮ್ಮನೆ ನೋಡೋಕಿಗ್ ಮಾತ್ರ ಅದರ ಮೆಚ್ಚುಗೆಯಾಗಿ ಮಾಡೋದಕ್ಕೋಸ್ಕರ ಏನಂತಾರೆ ಅದು ಬಿಹೇವ್ ಮಾಡೋಂಥದ್ರೆ ತುಂಬ ಜನಗಳು ಬೈಬಲ ಇದ್ರು ಅದರ ಉದಾಹರಣೆ ನೋಡ್ಬೇಕಾದ್ರೆ ಏಸ ಅದರ ಯಾವಾಗ ಏಸ ಮಾಡಿರೋಂಥ ಒಂದು ತಪ್ಪು ಅದು ದೇವರು ಏಸಾವು ಅದರ ಏನು ಹೇಳ್ತಾರೆ ಯೇಸಾವ ಓಕೆ ಅದರ ಸೊ ಕನ್ನಡದಲ್ಲಿ ಕನ್ನಡ ಪಾಸ್ಪೋರ್ಟಲ್ಲಿ ಯೇಸಾವ ಅಂತಿದೆ ಇಂಗ್ಲೀಷಲ್ಲಿ ಏಸಾವು ಅಂತ ಓಕೆ ನೋಡ್ಬೇಕ್ರೆ ಯೇಸಾವ ನೋಡ್ಬೇಕಾರೆ ಏನು ಮಾಡ್ತಾನೆ ಅಂತಂದರೆ ಅವನು ಮಾಡಿರೋ ತಪ್ಪು ಅವನಿಗೆ ಗೊತ್ತಾಗ್ತಾರೆ ಯಾವಾಗ ಗೊತ್ತಾಗ್ತಾರೆ ಅಂದ್ರೆ ಅವ್ರ ಅಪ್ಪ ಅಮ್ಮನಿಗೆ ಏನಾಗಲ್ಲ ಇಷ್ಟ ಆಗಲ್ಲ ಅವರು ಯಾಕೋ ಅವ್ಗೆ ಆಶೀರ್ವಾದ ಮಾಡ್ಬೇಕಾರೆ ಅವಾಗ ಗೊತ್ತಾಗ್ತಾರೆ ಓ ನಮ್ಮ ತಂದೆ ತಾಯಿಗ್ ಏನಾಗಿದೆ ಮನ್ಸಿಗೆ ಬೇಜಾರಾಗಿದೆ ಅಂತ ಅದನ್ನ ತಿತ್ಕೊಂತಾನೆ ಯಾವ ತರ ತಿತ್ತಾನೆ ಅಂದರೆ ಇವನು ಮನ್ಸಿಗೆ ಯಾವ ತರ ಬೇಕೋ ಆ ಥರ ತಿತ್ತಾನೆ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಅದರ ಓ ಇವರ ಅಪ್ಪ ಅಮ್ಮನ ಹಿಂಗೋರ ಅಮ್ಮನ ಮೆಚ್ಚಿಸ್ಬೋದು ಅಂತ ಅಂದ್ಬಿಟ್ಟು ತಿರ್ಗ ಅವಾಗ ಏನು ಮಾಡ್ತಾನೆ ಅದೇ ತರ ಇನ್ನೊಂದು ಮದುವೆ ಮಾಡ್ಕೊತಾನೆ ಅದು ಕೂಡ ಯಾರಿಗಿಷ್ಟ ಆಗಿಲ್ಲ ಅಂದ್ರೆ ಅವ ತಂದೆ ತಾಯಿ ಏನಾಗಿಲ್ಲ ಇಷ್ಟ ಆಗಿಲ್ಲ ಅಂತಂದ್ರ ಸೊ ಇದು ಮಾಯವಾದಂತ ಒಂದು ತೋರಿಕೆ ಅದೇ ತರ ನೋಡ್ಬೇಕ್ರೆ ಕಾಯಿನ್ ಮತ್ತೆ ಆಬೇಲಿನ ಕಾಣಿಕೆ ಅದರ ಇಬ್ರು ಕಾಣಿಕೆ ಅಂದ್ರೆ ದೇವ್ರ ಅಂಗೀಕಾರ ಮಾಡ್ತಾ ಇದ್ರು ಅದರ ವೆಜ್ಜು ನಾನ್ ಅಂತ ಅಲ್ಲ ಕಾಯ್ನು ಏನ್ ಮಾಡ್ದ ಅಂತಂದ್ರೆ ತನ್ನಲ್ಲಿರಂತ ಶ್ರೇಷ್ಠ ತರ ನಿರ್ಮಾಣಕ್ಕೆ ಹೋಗಿಲ್ಲ ಅವನು ಕೊಡೋದಕ್ಕೆ ಹೋಗಿಲ್ಲ ಅದ್ರ ಸೊಲಿ ಅಲ್ಲಿ ಬಲಿಗಳು ಕೊಟ್ಟಿದ್ದು ಏನಾಗಿತ್ತು ಅಂದ್ರೆ ಬರೀ ತೋರಿಕೆಗಾಗಿತ್ತು ಅದರ ಸದ್ಯ ಹೇಳ್ತಾರಲ್ಲ ನೀನ್ ಒಳ್ಳೇದ್ ಮಾಡಿದ್ರೆ ಖಂಡಿತ ಖಂಡಿತವಾಗ ನಿನ್ ಸ್ಯಾಕ್ರಿಫೈಸ್ ಏನು ಮಾಡ್ತಾ ಇದ್ರು ಅಕ್ಸೆಪ್ಟ್ ಮಾಡ್ತಾ ಇದ್ರು ಅಂತ ಮುಂಟಲ್ರ ಸೊ ಆ ರೀತಿ ತೋರಿಕೆಗಾಗೆ ಆಮೇಲೆ ಏನ್ರಿ ನಾವು ಇನ್ನ ನೋಡ್ದಂತಂದ್ರೆ ದಾವಿದ್ನ್ ಜೊತೆಗೆ ಇರ್ತಾರೆ ಐ ತೋಪಲ್ ಅಂತ ಅದರ ಐ ತೋಪಲ್ ಎಷ್ಟು ಚೆನ್ನಾಗಿರ್ತಾರೆ ಅಂತಂದ್ರೆ ದಾವಿದವ್ರ ಬಗ್ಗೆ ಹೇಳ್ಬೇಕು ಕೀರ್ತನೆ ಐವತ್ತೈದಲ್ಲ ಹೇಳ್ತಾರೆ ನನ್ನ ಜೊತೆಗಿದ್ದೋ ನೋವು ಅದರ ಜೊತೆಗೆ ಆಲೇ ಇದ್ದಲ್ಲಿ ಏನ್ ಮಾಡ್ತಾ ಇದ್ರಿ ಹೋಗ್ತಾ ಇದ್ರಿ ಅದರ ರಸಭರಿತವಾದಂತ ಸಂಭಾಷಣೆ ಮಾಡ್ತಾ ಇದ್ರಿ ಅಂತ ಹೇಳ್ತಾರೆ ಅಲ್ರ ಅದೇನು ಮನ್ಸಲ್ಲಿರೋದೆಲ್ಲಾ ಫುಲ್ ಓಪನ್ ಆಗಿ ದಾವಿದ್ ಯಾರ್ಗ್ತಾ ಇರ್ತಾನಂತೆ ಇವನ್ಗೆ ಅಹಿ ತೊಪೆಲ್ ಗೆಲ್ತಾ ಇರ್ತಾನ ಅಹಿ ಹೆಂಗೆ ಒಂದು ಮಾಯವಾಗಿ ಜೊತೆಗೆ ಜೊತೆಗಿರ್ತಾ ಇದಂತಂದ್ರೆ ಸಿಕ್ಕಿದ ಚಾನ್ಸ್ ಸಿಕ್ಕಿದ ತಕ್ಷಣ ದಾವಿದ್ನ ಸಾಯಿಸೋದಿಕ್ಕೆ ಏನ್ ಚಾಕ್ ಒಂಚ್ಾಕ್ಬಿಡ್ತಾನೆ ಅದರ ದಾವಿದು ಏನ್ರೀ ವಿರುದ್ಧವಾಗಿನೇ ಅಪ್ಸುಲಮ್ನ ಏನ್ ಮಾಡ್ತಾನ ಅವನು ಅವನು ಎಬ್ಬಿಸ್ತಾನೆ ಅದೇ ತರ ಅಬ್ಸುಲಮ್ ಕೂಡ ಅದರ ನನ್ ಮಾನಸ್ ಅಂತ ಒಂದ್ಬಿಟ್ಟಿದೀನಿ ಆ ನಮ್ಮ ಸೋದರನ ಸಾಯಿಸಿದ ತಪ್ಪಾಯ್ತು ಅಂತಂದ್ಬಿಟ್ಟು ಅಮ್ನವನ್ನು ಸಾಯಿಸಿ ತಪ್ಪಾಯ್ತು ಅಂತಂದ್ಬಿಟ್ಟು ಬಂದು ಕೇಳಬೇಕಾರೆ ಏನ್ರೀ ಪಶ್ಚಾತ್ತಾಪ ಪಟ್ಟವ್ರ ಥರ ನೋಡಿಸ್ತಾನೆ ಆದರೆ ಮನಸ್ಸಲ್ಲಿ ಇದ್ದಿದ್ದು ಏನಂದ್ರೆ ತನ್ನ ತಂದೆಯ ವಿರುದ್ಧವಾಗಿಯೇ ಮಾಡಬೇಕು ನಾನು ಹಾಂ ಒಂದು ದ್ರೋಹ ಮಾಡಬೇಕು ತಂದೆಯಿಂದ ರಾಜ್ಯನೇ ಮಾಡ್ಕೋ ಪಡ್ಕೊಬೇಕು ಅಂತ ಅಂದ್ಬಿಟ್ಟು ಅದರ ಈ ಥರ ಅನೇಕ ಎಕ್ಸಾಂಪಲ್ಸ್ ಇದೆ ನಾವು ನೋಡ್ತೀರಿ ಅಲ್ದ್ರೆ ಅದ್ಗೆ ನೋಡ್ಬೇಕಾರೆ ಏನ್ರಿ ಇವೆಲ್ಲ ಮಾಯವಾದಂಥ ಒಂದು ಗುಣಗಳು ಇದು ಏನು ದೇವ್ರಿಗೆನಿಲ್ಲ ಕಪ್ಪಟ್ಟವರಂಥ ಒಂದು ಗುಣಗಳು ದೇವ್ರಿಗೇನಿಲ್ಲ ಇಷ್ಟ ಇಲ್ಲ ಅದಕ್ಕೆ ಇವಾಗ ನಂಗರೇ ನಮ್ಗೆ ಅನ್ಸ್ಬೋದು ಬದ ನಮ್ಮಲ್ಲಿ ಯಾವುದು ಒಳ್ಳೇದಿಲ್ವಲ್ಲ ಇವಾಗ ನಾವು ಎಷ್ಟೋ ಸತಿ ಏನು ಮಾಡ್ತೀರಿ ತೋರಿಕೆಗಾಗಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಿರಲ್ಲ ಅಂತ ಅನ್ಸ್ಬೋದು ಅಲ್ದಾರ ನಾವೇನು ಮಾಡಬೇಕು ಅಂದ್ರೆ ಮನುಷ್ಯ ತೋರಿಕೆಗಾಗೆ ನಾವು ಒಬ್ಬರ ತರ ಇರೋ ಥರ ಅಲ್ಲ ಅದನ್ನ ಮನ್ಸೊಳಗೆ ಏನ್ರಿ ನಮ್ಮಲ್ಲಿ ಒಳಗಡೆಯಿಂದ ಬರೋ ತರ ಮಾಡಬೇಕು ನಾವು ಪ್ರಯತ್ನ ಮಾಡಬೇಕು ದಟ್ ಈಸ್ ಓವರ್ ಒಂದು ಓವರ್ ಒಂದು ಓವರ್ ಆಕ್ಟಿಂಗು ಅಲ್ವಾರ ಓವರ್ಕಮಿಂಗ್ ಅನ್ನೋ ಏನು ಅಂದ್ರೆ ನಮ್ಗಿದೆ ನಮಗೆ ಆ ಒರಿಜಿನಲ್ ಆಗಿದೆ ಕ್ಯಾರೆಕ್ಟರ್ ಇಲ್ಲ ಆದರೆ ಆ ಕ್ಯಾರೆಕ್ಟರ್ನ ಬೆಳ್ಸ್ಕೊಳಕ್ಕೆ ನಾವೇನು ಮಾಡೋದು ಆಗದಿರೋಂಥ ಗುಣನ ಪ್ರಯತ್ನ ಮಾಡಿ ಬೆಳ್ಸ್ಕೊಳಕ್ಕೆ ಪ್ರಯಾಸ ಪಡೋದು ಓವರ್ ಕಮಿಂಗ್ ಇನ್ನೊಂದು ಓವರ್ ಆಕ್ಟಿಂಗ್ ಅಂತಂದರೆ ಅವ್ರಲ್ಲಿ ಗುಣ ಇಲ್ಲ ಆದರೆ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆದರೆ ಅದಕ್ಕೆ ಏನು ಮಾಡ್ತಾರೆ ಎಲ್ಲಾರ ಮನುಷ್ಯರು ತೋರಿಕೆಗಾಗಿ ಕಾಣಿಸ್ಕೊಡೋದಕ್ಕೋಸ್ಕರ ಏನು ಮಾಡೋದು ಈ ಥರ ಮಾಡೋದು ಅಂದರೆ ಆ ಥರ ಮಾಡೋದಲ್ಲಿ ಏನಾಗ್ತದೆ ಅಂದರೆ ಈ ಗುಣಗಳ ಮತ್ತೆ ಶಾಶ್ವತವಾಗಿರಲ್ಲ ಒಂದಲ್ಲ ಒಂದಿನ ದೇವ್ರು ಟೆಸ್ಟ್ ಮಾಡ್ತಾರೆ ಅವಾಗ ರಿಯಲ್ ಕ್ಯಾರೆಕ್ಟರ್ ಆಗ್ತಾರೆ ಹೊರಗಡೆ ಬರ್ತಾರೆ ಆದ್ರೆ ಅದ್ಕೆ ಅವಾಗ ಏನಾಗ್ತಾರ ಅಂದ್ರೆ ಯಾರಿಗೂ ಏನು ಡಿಸ್ಅಪಾಯಿಂಟ್ಮೆಂಟ್ ಆಗಲ್ಲ ಯಾರಿಗೂ ನಷ್ಟ ಆಗಲ್ಲ ನಮ್ಮ ಕಿರೀಟ ನಾವೇನ್ ಮಾಡ್ತೀರಿ ಕಳ್ಕೊಂತೀರಿ ಅಷ್ಟೇ ಇನ್ನೇನ್ ಓಕೆನಾ ನೆಕ್ಸ್ಟ್ ಲಾಸ್ಟಲ್ಲಿ ಇರೋವಂತ ಕ್ಯಾರೆಕ್ಟರ್ ಓದೋಣ ಆ ಸುಜಾತಾ ಸಿಸ್ಟರ್ ಓದ್ತೀರಾ ನಾನು ಬ್ರದರ್ ಓದಿ ಓದಿ ಸಿಸ್ಟರ್ ನನ್ನ ಮಗನ ಮೂಲಕವಾಗಿ ದಯಪಾಲಿಸಿರುವ ಈ ಎಲ್ಲಾ ಸಂಗತಿಗಳು ಪರಲೋಕದ ಜ್ಞಾನವು ಆತನ ವಿಮೋಚನಾ ಕಾರ್ಯದ ಸಂದೇಶದಲ್ಲಿ ಮಾತ್ರವಲ್ಲ ಚೈತನ್ಯದ ಮತ್ತು ತಂದೆಗೆ ವಿಧೇಯರಾಗುವ ಕೃಪೆಯ ದರ್ಶನದಲ್ಲಿ ಅಲ್ಲದೆ ವಾಕ್ಯಗಳ ಮತ್ತು ಉದಾಹರಣೆಗಳೆರಡರಲ್ಲಿಯೂ ನಮಗೆ ಬೋಧಿಸುತ್ತವೆ ಮಾತ್ರವಲ್ಲದೆ ಮೇಲಿನಿಂದ ಬರುವ ಈ ಜ್ಞಾನವು ನಮಗೆ ಕ್ರಿಸ್ತನ ಪ್ರತಿನಿಧಿಗಳಾದ ಅಪೋಸ್ತಲರುಗಳ ಬೋಧನೆಗಳ ಮೂಲಕ ಮಾತ್ರವಲ್ಲದೆ ಜ್ಞಾನದ ಆತ್ಮನನ್ನು ಪಡಕೊಂಡವರಾಗಿ ಪ್ರತಿನಿತ್ಯವೂ ತಮ್ಮ ಬೆಳಕು ಪರಲೋಕದ ತಂದೆಯನ್ನು ಮಹಿಮೆ ಮಹಿಮೆ ಪಡಿಸಲಿ ಎಂದು ಬಯಸುವವರ ಮೂಲಕ ಉಂಟಾಗುತ್ತದೆ ಥ್ಯಾಂಕ್ ಯು ಸಿಸ್ಟರ್ ಸದ್ಯ ನೋಡ್ಬೇಕ್ರೆ ಈ ಜ್ಞಾನ ದೇವರು ನಮ್ಗೆ ಯಾರ ಮುಖಾಂತರ ಪಕ್ಕ ಕೊಟ್ಟಿದ್ದಾರೆ ಈ ಸತ್ಯನ ಅಂತಂದ್ರೆ ನಮ್ಮ ರಕ್ಷಕರು ನಮ್ಮ ಅಡುಗರಂತ ಏಸು ಕ್ರಿಸ್ತನು ಅದಕ್ಕೆ ಯೇಸು ಕ್ರಿಸ್ ಹೇಳ್ತಾರಲ್ಲ ಅದ್ರ ತಂದೆ ಸೆಳಿದಿರ ಇದ್ರೆ ತಂದ್ರೆ ಕರಿದಿರ ಇದ್ರೆ ಯಾರು ನನ್ನ ಬಳಿಗೆ ಬರಕ್ಕೆ ಸಾಧ್ಯ ಇಲ್ಲ ನನ್ ಬಗ್ಗೆ ನನ್ ಬಳಿ ನಾನು ಯಾವತ್ತೇನ್ ಮಾಡಿಲ್ಲ ದೂರ ಬಂದ್ಬಿಟ್ಟು ಸ್ಕೂಲ್ ಅಡ್ಮಿಷನ್ ಮಾಡೋದು ಯಾರು ಅಂದ್ರೆ ನಮ್ಮ ಹೆವೆನ್ಲಿ ಫಾದರ್ ಅಪ್ಪ ಯಾವ ರೀತಿ ಮಕ್ಕಳ ಸ್ಕೂಲ್ ಅಡ್ಮಿಷನ್ ಮಾಡ್ತಾರೆ ಅದರ ಅಡ್ಮಿಷನ್ ಮಾಡ್ತಾರೆ ಸ್ಕೂಲ್ ಪ್ರಿನ್ಸಿಪಾಲ್ ಯಾರು ಯೇಸು ಕ್ರಿಸ್ತು ಅದರ ಯೇಸು ಕ್ರಿಸ್ತು ಸ್ಕೂಲಲ್ಲಿ ಸೇರ್ಸಿದ್ರೆ ಅಡ್ಮಿಷನ್ ಮಾತ್ರ ಆಗ್ಬೋದು ಎಕ್ಸಿಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಲ್ವ ಸರಿ ನೋಡ್ಬೇಕ್ರೆ ಈ ಒಂದು ಸತ್ಯನ ಎಲ್ಲಾ ಡಿವೈನ್ ಇನ್ಸ್ಟ್ರಕ್ಷನ್ಸ್ ಸತ್ಯ ಅಂದ್ರೆ ಏನೋ ಸತ್ಯ ಅಲ್ಲಿ ಹೇಗಿರಬೇಕು ಕ್ರಿಸ್ತನ ಸ್ವರೂಪನ ಏನೋ ಕ್ರಿಸ್ತನ ಸ್ವರೂಪ ಬೆಳೆದನ ಹೆಂಗೋ ಹೆಂಗೆ ಎಲ್ಲ ಗುಣಗಳು ಬೆಳೆಸ್ಕೊಳೋದು ಇವೆಲ್ಲ ಬ್ಬಿಟ್ಟು ಟೋಟಲ್ ಆಗಿ ನಮಗೆ ಸತ್ಯವೇದದಲ್ಲಿ ಯಾರ ಮುಖಾಂತರ ಕೊಟ್ಟಿದ್ರೆ ಯೇಸು ಕ್ರಿಸ್ತ ಮುಖಾಂತರ ಆಮೇಲೆ ನೆಕ್ಸ್ಟ್ ಯೇಸು ಕ್ರಿಸ್ತ ಅಪ್ಪ ಕ್ರಿಸ್ ಮುಖಾಂತರ ಏನು ಮಾಡೋದು ನಮಗೆ ದೇವ್ರನ್ನ ನಮ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನೋಡ್ಬೇಕಾರೆ ಒಂದನೇ ಕುರಿತ ಒಂದನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಅಂತ ನೋಡ್ತೀರಿ ದೇವರು ನಮ್ಗೆ ಏನು ಮಾಡ್ತಾರೆ ಯೇಸು ಕ್ರಿಸ್ತನ ಜ್ಞಾನವಾಗಿ ಮಾಡಿದ್ದಾರೆ ಎರಡನೇದು ನೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಏನದು ನೀತಿ ನೀತಿ ಏನು ಮಾಡಿದ್ರು ಏನು ಅಂತ ಬಿಟ್ಟು ನಾವು ಏನು ಮಾಡೋಣಾ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಓದನ ಓಕೆನಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸುವರ್ಣ ಸಿಸ್ಟರ್ ಓದ್ತೀರಾ ಓತಿ는데요 ರವಿ ಮದ ನೆಕ್ಸ್ಟ್ ಓದ್ತೀರಾ ನೀವು ಆಯ್ತು ಓಕೆ ಒಂದ್ಲೇ ಓದ್ಲೇದು ಓದಿ ದೇವರ ಮತ್ತು ಕ್ರಿಸ್ತನ ನಮ್ಮ ನೀತಿ ನಿರ್ಣಾಯಕನಾಗಿದ್ದಾನೆ ಕ್ರೈಸ್ತವ ಜಸ್ಟಿಫಿಕೇಶನ್ ದೇವರ ಮತ್ತು ಮನುಷ್ಯರ ನಡುವೆ ಉಂಟಾಗಿರುವ ಸಂಧಾನದ ಬಗ್ಗೆ ಮತ್ತು ಇದರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಅವರೆಲ್ಲರಿಗೆ ನ್ಯಾಯ ನಿರ್ಣಯ ನ್ಯಾಯ ನಿರ್ಣಯತೆಗೊಳಿಸುವ ಬಗ್ಗೆ ನಾವೀಗಾಗಲೇ ಸ್ವಲ್ಪ ಮಟ್ಟಿಗೆ ಚರ್ಚಿಸಿದ್ದೇವೆ ಐದನೇ ಸಂಪುಟದ ಹದಿನೈದನೇ ಅಧ್ಯಾಯ ಆದರೆ ನಾವಿಲ್ಲಿ ನಿರ್ದಿಷ್ಟವಾಗಿ ಪ್ರತಿಪಾದನೆ ನ್ಯಾಯ ನಿರ್ಣಯ ಎಂಬ ಸಾಮಾನ್ಯ ಪದದ ಬಗ್ಗೆ ಪರೀಕ್ಷಿಸುವರಾಗಿದ್ದೇವೆ ಯಾಕೆಂದರೆ ಇದು ದೇವ ಜನರಿಂದ ಅಸಮರ್ಪಕವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲ್ಪಟ್ಟಿದೆ ಎಂದು ನಮಗೆ ತೋರಿಬರುತ್ತದೆ ನ್ಯಾಯ ನಿರ್ಣಯ ಎಂಬ ಪದದ ಪ್ರಾಥಮಿಕ ಭಾವನೆ ಎಂದರೆ ಒಂದು ನ್ಯಾಯ ಅಥವಾ ಹಕ್ಕಿನ ಪ್ರಮಾಣ ಎರಡು ಪ್ರಮಾಣದ ಹೊಂದಿಕೆಯನ್ನು ಮೀರಿ ಅದರ ಅಗತ್ಯತೆಗನುಸಾರವಾಗಿ ಇಲ್ಲದಿರುವುದು ಮೂರನೆಯದು ವ್ಯಕ್ತಿ ಅಥವಾ ವಸ್ತುವನ್ನು ಸಮಂಜಸವಾದ ಅಥವಾ ನ್ಯಾಯವಾದ ಪ್ರಮಾಣಕ್ಕೆ ತರುವುದು ಇದಕ್ಕೆ ದೃಷ್ಟಾಂತವೆಂದರೆ ಒಂದು ಜೊತೆ ಸಾಕಿನ ಬಟ್ಟಲು ಅಥವಾ ತಕ್ಕಡಿ ಒಂದು ಬಟ್ಟಲಿನಲ್ಲಿಯ ತೂಕವು ನ್ಯಾಯವನ್ನು ಪ್ರತಿನಿಧಿಸುತ್ತದೆ ಮತ್ತೊಂದು ಕಡೆ ಮಾನವ ವಿಧೇ ವಿಧೇಯತೆಯನ್ನು ಪ್ರತಿನಿಧಿಸುವಂತದ್ದು ನ್ಯಾಯವನ್ನು ಸಮತೋಲನಗೊಳಿಸಬೇಕಾದಲ್ಲಿ ಅದೇ ತೂಕವಾಗಿದ್ದಿರಬೇಕು ಆದರೆ ಹೆಚ್ಚು ಕಡಿಮೆ ಇದು ಎಲ್ಲದರಲ್ಲಿಯೂ ಕೊರತೆಯುಳ್ಳದಾಗಿರುತ್ತದೆ ಈ ಕೊರತೆಯನ್ನು ಸರಿಪಡಿಸಿ ನ್ಯಾಯಕ್ಕೆ ಸರಿಸಮಾನಗೊಳಿಸುವಂತೆ ಅದಕ್ಕೆ ಏನನ್ನಾದರೂ ಸೇರಿಸಬೇಕಾಗುತ್ತದೆ ಈ ದೃಷ್ಟಾಂತವನ್ನು ಹೆಚ್ಚು ನಿರ್ದಿಷ್ಟವಾಗಿ ಅನ್ವಯಿಸುವುದರ ಮೂಲಕ ನಾವು ಆದಾನನ್ನು ಮೂಲದಲ್ಲಿ ದೇವರೊಂದಿಗೆ ಸಾಮರಸ್ಯದಲ್ಲಿರುವಂತೆ ಮತ್ತು ಆತನಿಗೆ ವಿಧೇಯನಾಗಿರುವಂತೆ ಪರಿಪೂರ್ಣವಾಗಿ ಸೃಷ್ಟಿಸಲ್ಪಟ್ಟನು ಇದು ಆತನ ಹಕ್ಕು ಮತ್ತು ಸಮಂಜಸವಾದ ನ್ಯಾಯ ಪರಿಸ್ಥಿತಿ ಅದೇ ರೀತಿಯಲ್ಲಿಯೇ ಆತನು ಮುಂದುವರಿಯಬೇಕಾಗಿತ್ತು ಆದರೆ ಪಾಪದ ದೆಸೆಯಿಂದ ಆತನು ದೇವರ ದಂಡನೆಗೆ ಒಳಗಾದನು ಮತ್ತು ದೈವಿಕ ಮಟ್ಟದಲ್ಲಿ ಇದರ ಕಾರಣ ನೇರವಾಗಿ ತಿರಸ್ಕರಿಸಲ್ಪಟ್ಟನು ಅಂದಿನಿಂದ ಆತನ ಪೀಳಿಗೆಯು ಪಾಪದಲ್ಲಿ ಜನಿಸಿ ದುಷ್ಟಕಣವನ್ನು ರೂಪುಗೊಂಡು ತಮ್ಮ ತಂದೆಯಾದ ಆದಾಮನಿಗಿಂತಲೂ ಕೆಳಮಟ್ಟದಲ್ಲಿ ಅಂದರೆ ದೇವರ ನ್ಯಾಯವು ಬಯಸುವ ಮಟ್ಟಕ್ಕಿಂತ ಬಹಳ ಕೀಳಾದ ಮಟ್ಟದಲ್ಲಿ ಜೀವಿಸುವರಾದರು ಇದನ್ನು ಒಪ್ಪಿಕೊಂಡ ನಂತರ ಆದಾಮನ ಸಂತತಿಯಲ್ಲಿರುವ ಯಾರಾದರೂ ತಮ್ಮ ಸೃಷ್ಟಿಕರ್ತನಿಗೆ ನೂತನ ಸಮತೋಲನಕ್ಕೆ ಪರೀಕ್ಷೆ ಅಥವಾ ತಾವು ಅಂತ್ಯವಿಲ್ಲದ ನ್ಯಾಯಮಟ್ಟವನ್ನು ಪುನಃ ಮುಟ್ಟಬಲ್ಲೆವೋ ಎಂಬ ಎಂದು ಕೇಳುವುದು ನಿಷ್ಪ್ರಯೋಜಕವಾಗಿತ್ತು ಅಂತಹ ಪರೀಕ್ಷೆಯು ಪೂರ್ಣವಾಗಿ ನಿಷ್ಪ್ರಯೋಜಕವೆಂದು ನಾವು ಒಪ್ಪುತ್ತೇವೆ ಯೋಗ್ಯವಾಗಿದ್ದ ಮನುಷ್ಯನು ತನ್ನ ಕಾರಣ ತನ್ನ ನೆಲೆಯನ್ನು ಕಳಕೊಂಡಿರುವಲ್ಲಿ ಅಯೋಗ್ಯರು ಬಿದ್ದು ಹೋದವರು ನೀತಿಗ್ರಸ್ತರು ಆದ ನಮಗೆ ನ್ಯಾಯದ ಪ್ರಮಾಣದ ಮಟ್ಟಕ್ಕೆ ತಲುಪುವ ಮತ್ತು ದೇವರ ಮುಂದೆ ನಮ್ಮನ್ನು ಸಮರ್ಪಿ ಸಮರ್ಥಿಸಿಕೊಳ್ಳುವ ಯಾವ ನಿರೀಕ್ಷೆಯೂ ಇರುವುದಿಲ್ಲ ನಮ್ಮ ಜನಾಂಗವು ಮೂಲದಲ್ಲಿ ತಂದೆಯಾದ ಆಗಾಮನನ್ನು ಥ್ಯಾಂಕ್ ಯು ಸರ್ ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಾರ ಯೇಸು ಕೃಷ್ಣ ನಮ್ಮನ್ನ ದೇವರೇನು ಅಂತ ಮಾಡಿದ್ದಾರೆ ಅಂದರೆ ನೀತಿವಂತರಾಗಿ ಮಾಡಿದ್ದಾರೆ ನೀತಿವಂತಿಕೆ ಹಾಗೆ ಮಾಡಿದ್ದಾರೆ ಅಂತ ಜಸ್ಟಿಫಿಕೇಶನ್ ಅಂತ ಹೇಳ್ತಾರೆ ಅದರ ಏನಿದು ಜಸ್ಟಿಫಿಕೇಶನ್ ಅಂತ ಹೇಳ್ಬೇಕಾದ್ರೆ ಐದನೇ ವಾಲ್ಯೂಮ್ನಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಏನು ಮಾಡ್ತಾರೆ ಅದ್ರ ಹೇಳ್ತಾರೆ ನಿಮ್ಮತ್ತೆಲ್ಲ ಆಲ್ರೆಡಿ ಕೆಲವು ಜನಕ್ಕೆ ಐದನೇ ವಾಲ್ಯೂಮ್ ಕೊಟ್ಟಿದ್ದೀನಿ ಅದರಲ್ಲಿ ನಾವು ನೋಡಿ ಚಾಪ್ಟರ್ ಗಳಿದೆ ನೀವು ಫ್ರೀದಾಗ ಓದ್ಕೊಳ್ಳಿ ಇಲ್ಲ ದೇವಚಿತ್ರ ಸ್ಟಡೀಸ್ ಮಾಡ್ಬೇಕು ನಾವು ಮಾಡೋಣ ಅದನ್ನ ಇಲ್ಲಿ ನಾವು ಮಾಡೋದೇನಂದ್ರೆ ಆ ಜಸ್ಟಿಫಿಕೇಶನ್ ಅಂತಂದ್ರೆ ನೀತಿವಂತಿಕೆ ಎಂಬಂತ ಒಂದು ವಾರ್ತೆಗಿರಂತ ಒಂದು ಮೀನಿಂಗ್ ಏನು ಅಂತ ಅದು ಮಾತ್ರ ಏನ್ ಮಾಡಣ ನಾವು ಓದೋಣ ಅಂತ ಹೇಳ್ತಾ ಇದಕ್ಕೆ ಏನ್ ನೋಡ್ಬೇಕ್ರೆ ಜಸ್ಟಿಫಿಕೇಶನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಏನ್ರಿ ಜಸ್ಟಿಸ್ ಅಥವಾ ರೈಟ್ ಸ್ಟ್ಯಾಂಡರ್ಡ್ ಸರಿಯಾಗಿರಂತ ಒಂದು ಪೊಸಿಷನ್ ಅಂತ ಏನ್ ಮಾಡ್ತಾರೆ ಒಂದು ಅಂತ ಹೇಳ್ತಾರ ನಾನು ಅರ್ಥ ಅಂದ್ರೆ ಏನೋ ಒಂದು ವಸ್ತು ಇದೆ ಅದು ಸರಿಯಾದ ಹಂತದಿಂದ ಏನಾಗಿದೆ ಅದು ಕೆಳಗಡೆ ಬಿದ್ದೋಗಿದೆ ತಿರ್ಗಾ ವಸ್ತುನೆ ಮಾಡೋದು ವಾಪಸ್ಸು ಸರಿಯಾದ ಒಂದು ಪೊಸಿಷನ್ಗೆ ತರೋದೇನ್ರಿ ಅದನ್ನ ಜಸ್ಟಿಫಿಕೇಶನ್ ಅಥವಾ ಪರ್ಫೆಕ್ಷನ್ ಅಂತ ಹೇಳ್ತಾರಲ್ಲ ಉದಾಹರಣೆ ನೋಡ್ಬೇಕಂದ್ರೆ ಇವಾಗ ಗಡಿಯಾರ ಅದರ ಗಡಿಯಾರ ಕರೆಕ್ಟಾಗಿ ಇವಾಗ ಎಷ್ಟು ಗಂಟೆ ನೋಡಿಸ್ಬೇಕು ಎಂಟು ನಲವತ್ತು ಅಂತ ನೋಡಿಸ್ಬೇಕು ಇವಾಗ ಗಡಿಯಾರ ಏನಾಗ್ಬಿಟ್ಟಿದೆ ಒಂದ್ ಮುಳ್ಳು ನಿಂತ ಹೋಗ್ಬಿಡುತ್ತೆ ಅದರ ಅದು ಏಳು ನಲವತ್ತೈದು ನೋಡಿಸ್ತಾ ಇರ್ತಾರೆ ಇವಾಗ ಗಡಿಯಾರ ಏನಾಗಿಲ್ಲ ಸರಿಯಾಗಿಲ್ಲ ಅದರ ಅದು ಪರ್ಫೆಕ್ಟ್ ಆಗಿಲ್ಲ ಅದು ಜಸ್ಟ್ ಆಗಿಲ್ಲ ಅದರ ಅದು ಸರಿಯಾಗಿಲ್ಲ ಇವಾಗ ಆ ಗಡಿಯಾರ ಸರಿ ಹೋಗ್ಬೇಕು ಅಂತಂದ್ರೆ ಜಸ್ಟ್ ಟೈಮ್ ನೋಡಿಸ್ಬೇಕು ಅಂತಂದ್ರೆ ಅದೇನ್ ಮಾಡ್ಬೇಕು ಸರಿಯಾದ ಸಮಯ ನೋಡಿಸ್ಬೇಕು ಅಂದ್ರೆ ಕರೆಕ್ಟ್ ಆಗ ಮುಳ್ಳು ನಿಮ್ ಮಾಡೋಕೆ ಇವಾಗ ಸರಿಯಾಗಿ ಬಯಸಿಗೆ ತಂದೆ ನಿಲ್ಲಿಸ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಮುಳ್ಳು ಹಿಂಗ ಬಂದ್ಬಿಡು ಅಂದ್ರೆ ಬಂದ್ಬಿಡ್ತದ ಅದೇ ಮಾಡಬೇಕು ಇನ್ನೇ ಇಲ್ಲ ಸರಿ ಮಾಡ್ಬೇಕು ಅದರ ಅದನ್ನೇಮಾಡ್ಕೋ ಕೀ ತಗೊಂಡು ಹಂಗೇ ಟರ್ನ್ ಮಾಡಿ ಸರಿಯಾದ ಪೊಸಿಷನ್ ಏನ್ ಮಾಡಕೋ ತಂದಿನಿಸ್ಬೇಕು ಅಂದ್ರೆ ಅದನ್ ಕೀ ತಿರ್ಸ್ತಾರ ಗೊತ್ತಾ ಅದ ಕೀ ಏನು ಹೇಳೋದು ಸರಿ ಪಡ್ಸಿಕ್ಕೆ ಅದಕ್ಕೆ ನೋಡಿ ಬ್ರದರ್ ಇಲ್ಲ ಒಂದ್ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಒಂದ್ ತಕಡಿ ಎಕ್ಸಾಂಪಲ್ ನಾವ್ ನೋಡಿ ಈ ಚಾಟ್ ನೋಡಿದಿರಾ ನಾವ್ ರ್ಯಾನ್ಸಮ್ ಕ್ಲಾಸಲ್ಲಿ ಅಲ್ಲಿ ಮಾಡಿದಿರಿ ಈ ಒಂದ್ ತಕಡಿ ನಾ ನೋಡಿದಿರಿ ಅದರ ಏನಪ್ಪಾ ತಕಡಿ ಅಂತಂದ್ರೆ ಪರಿಪುಣ ಅಂತ ಮನುಷ್ಯನಾಗಂತ ದೇವರು ದೃಷ್ಟಿಲಿ ಸೃಷ್ಟಿ ಮಾಡ್ಬೇಕಿದ್ರ ಅಂತೆ ಅವ್ರು ಪರಿಪೂರ್ಣವಾಗಿದ್ರು ಅದರ ದೇವರ ನೀತಿಯ ತಕ್ಕಡಿಯಲ್ಲಿ ಹೆಂಗಿದ್ದಂತೆ ಅವನು ಅದರ ಹ ಸರಿಯಾಗಿದ್ರು ಯೋಗ್ಯವಾಗಿದ್ರಂತೆ ಯಾವಾಗ ಆದಾಮ್ ಪಾಪ ಮಾಡೋದ್ನು ದೇವ ಕೃಪೆ ಏನಾಗ್ಬಿಟ್ಟ ಅವನು ಕೆಲ್ಗಡೆ ಬಿದೋಗ್ಬಿಟ್ಟ ಅವಾಗ ಏನಾಯ್ತು ತಕ್ಕಡಿ ಇಂಬ್ಯಾಲೆನ್ಸ್ ಆಗೋಯ್ತು ಅದರ ಇಲ್ಲಿ ನೋಡ್ತೀನಿ ನಡೀತೀನಿ ಈ ಕಡೆ ಹಾ ಇಲ್ಲಿ ನೋಡ್ಬೇಕು ಇಲ್ಲಿ ನೋಡ್ತೀರ ಇಂಬ್ಯಾಲೆನ್ಸ್ ಅದರ ಅಪರಿಪೂರ್ಣವಾಗಿಬಿಡ್ತದ್ದು ಅದರ ಅವಾಗ ಕೆಳ ಬಿದ್ದೋಯ್ತು ಅದರ ಮೊದಲಿದಂತ ಹಂತಕ್ಕೆ ತರಬೇಕು ಅಂದ್ರೆ ಬಗ್ಗೆ ಏನ್ ಮಾಡ್ಬೇಕು ಆ ತಕಡಿನ ಮೇಲಿಕ್ಕೆ ಎತ್ತಬೇಕು ಹೆಂಗ ಎತ್ತದು ಏನು ತೂಕ ಇಕಟ ಬಂದ್ಬಿಡ್ತ ಅಂತಂದ್ರೆ ಇಲ್ಲ ಅವಾಗ ಏನ್ ಮಾಡ್ಬೇಕು ಅದಕ್ಕೆ ಸರಿ ಸಮಾನವಾಗಿರಂತ ಬೆಲೆ ಕೊಡ್ಬೇಕು ಅದರ ಸಮಾನ ಬೆಲೆ ಅಂತಂದ್ರೆ ಏನರ್ತ ಪದ ಏನ್ಪದ ಆಂಟಿಲೂತ್ರ ಅಲ್ಲರ ರ್ಯಾನ್ಸಮ್ ಅದೇ ವಾರ್ತೆ ಹಂಗಾರೆ ದೇವ್ರ ಏನ್ ಮಾಡಿದ್ರು ಮಗನ ಮುಖಾಂತರ ಏನ್ ಕೊಟ್ರಿ ಇವಾಗ ರ್ಯಾನ್ಸಮ್ ಅದರ ರ್ಯಾನ್ಸಮ್ ಕೊಟ್ಟಿದ ತಕ್ಷಣ ಏನ್ರೀ ಅದ ಆದಾಮ ಅಪರಿಪೂರ್ಣವಾಗಿದ್ದವರು ಕ್ರಿಸ್ತ ಮುಖಾಂತರ ಏನು ಬಂದ್ರಿ ಇವಾಗ ನೀತಿವಂತರಾದ್ರು ವಾಪಸ್ ತಕಡಿ ಏನಾಯ್ತು ಇವಾಗ ಸರಿಯಾಗಿ ಬ್ಯಾಲೆನ್ಸ್ ಆಯ್ತು ಅಲ್ವರ ಸೊ ಈ ಒಂದು ಇಂಬ್ಯಾಲೆನ್ಸ್ ಆಗಿರೋದನ್ನ ಕರೆಕ್ಟ್ ಆಗಿರೋ ಪೊಸಿಷನ್ಗೆ ತರೋದೇ ಜಸ್ಟಿಫಿಕೇಶನ್ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಆದಾಮ ಮುಖಾಂತರ ಮನುಕುಲ ಎಲ್ಲ ಏನಾದ್ರೂ ಇವಾಗ ಎಲ್ಲರೂ ಊಟ ಪಾಪದ ಒಂದು ಕಂಡೀಷನ್ ಏನಾಗಿದ್ರೆ ಬಿದ್ದೋಗಿದ್ರೆ ಅದ್ರ ಹೆಂಗ್ ಇವಾಗ ಎಲ್ಲರೂ ಏನ ಬೇಕು ಒಂದು ಪರಿಪೂರ್ಣ ಅಂತ ಕಂಡೀಷನ್ ಏನೋ ಮಾಡ್ಬೇಕು ಇವಾಗ ಇವಾಗ ಬರ್ಬೇಕು ಓಕೆ ಸರಿ ನಾವು ನೆಕ್ಸ್ಟ್ ಪ್ಯಾರಾಗ್ರಾಫ್ ಕಂಟಿನ್ಯೂ ಮಾಡೋಣ ರವಿ ಬ್ರದರ್ ಓದ್ತೀರಾ ಓಂ ಬ್ರದರ್ ಓದ್ತೀನಿ ಥ್ಯಾಂಕ್ ಯು ಈಗಿರುವಲ್ಲಿ ಒಂದು ಜನಾಂಗವಾಗಿ ನಾವೆಲ್ಲರೂ ಅನ್ಯಾಯಗಾರರು ಅನೀತಿವಂತರು ಅಸಮರ್ಪಕರು ಆಗಿದ್ದೇವೆಂದು ನೋಡುತ್ತೇವೆ ಯಾರು ಸಹ ಯಾವುದೇ ಕ್ರಿಯೆಗಳ ನಿಮಿತ್ತ ನ್ಯಾಯದ ಅವಶ್ಯಕತೆಗಳನ್ನು ತಲುಪಲು ಸಾಧ್ಯವಿಲ್ಲ ಮಾತ್ರವಲ್ಲದೆ ಯಾರೂ ದೇವರಿಗೆ ಈಡನ್ನು ಕೊಟ್ಟು ತನ್ನ ಸಹೋದರನ ಪ್ರಾಣವನ್ನು ಬಿಡಿಸಲಾರನು ಕೀರ್ತನೆ ಫಾರ್ಟಿ ನೈನ್ ಸೆವೆನ್ ವರ್ಸ್ ಯಾರೂ ಇತರರ ಕೊರತೆಗಳನ್ನು ನೀಗಿಸಲಾರರು ಯಾಕೆಂದರೆ ಯಾರ ಬಳಿಯೂ ಹೆಚ್ಚಿನ ಅರ್ಹತೆ ಇಲ್ಲ ಅರ್ಹತೆ ಇಲ್ಲ ತೂಕವಾಗಲಿ ಸದ್ಗುಣಗಳಾಗಲಿ ತನಗೆ ಬೇಕಾಗುವಷ್ಟು ಇಲ್ಲ ಎಲ್ಲರೂ ಪಾಪ ಮಾಡಿ ಕೊರತೆಯುಳ್ಳವರಾಗಿದ್ದಾರೆ ಆತನು ಅವರನ್ನು ಆಗಲೇ ಖಂಡಿಸಿ ಅವರು ತನ್ನ ಕೃಪೆಗೆ ಯೋಗ್ಯರಲ್ಲ ಎಂದು ಘೋಷಿಸಿರುವುದರಿಂದ ನಾವು ಅನ್ಯಾಯವಂತರನ್ನು ಬಿದ್ದು ಹೋದವರನ್ನು ದೇವರು ಪುನಃ ಅಂಗೀಕರಿಸಿ ಅವರೊಡನೆ ವ್ಯವಹರಿಸಬಲ್ಲನೋ ಎಂದು ಪ್ರಶ್ನಿಸುತ್ತೇವೆ ಅದನ್ನು ಮಾಡಲು ಆತನ ಬಳಿ ಒಂದು ಮಾರ್ಗವಿದೆ ಎಂದು ಆತನು ನಮಗೆ ತೋರಿಸುತ್ತಾನೆ ಈ ಮಾರ್ಗದ ಮೂಲಕ ಆತನು ಇನ್ನೂ ನೀತಿವಂತನು ಮತ್ತು ಅದೇ ಸಮಯದಲ್ಲಿ ಕ್ರಿಸ್ತನನ್ನು ನಂಬಿದವರಿಗೆ ಪ್ರತಿಪಾದಕನನ್ನಾಗಿಯೂ ನೂತನ ಒಡಂಬಡಿಕೆಯ ಮಧ್ಯಸ್ಥನಾಗಿ ನೇಮಿಸಿರುವೆನೆಂದು ಆತನು ತೋರಿಸಿಕೊಡುತ್ತಾನೆ ಆ ಕ್ರಿಸ್ತನು ತನ್ನ ಅಮೂಲ್ಯ ರಕ್ತವನ್ನು ಸುರಿಸಿ ತನ್ನನ್ನೇ ಸಮರ್ಪಿಸಿ ಈ ಲೋಕವನ್ನು ಕೊಂಡುಕೊಂಡಿದ್ದಾನೆ ಸೂಕ್ತ ಸಮಯದಲ್ಲಿ ಸಹಸ್ರ ವರ್ಷಗಳ ಧರ್ಮಯುಗದಲ್ಲಿ ಕ್ರಿಸ್ತನು ಹೆಚ್ಚಿನ ಅಧಿಕಾರ ಹೊಂದಿದವನಾಗಿ ಈ ಲೋಕದ ರಾಜ್ಯನಾಗಿ ಅದನ್ನು ಹಾಳುತ್ತಾನೆ ಈ ಲೋಕದ ಎಲ್ಲಾ ಕುಟುಂಬಗಳನ್ನು ಸತ್ಯಜ್ಞಾನದ ಮೂಲಕ ಆಶ್ರೋದಿಸುವನು ಮತ್ತು ತಂದೆಯಾದ ಆದಾಮನು ಪ್ರತಿನಿಧಿಸಿ ಪತನದ ಅನುಭವದಿಂದ ಕಳಕೊಂಡಿದ್ದ ದೇವರ ಸ್ವರೂಪವನ್ನು ಪುನಃ ಹೊಂದಿಕೊಳ್ಳುವ ಅವಕಾಶವನ್ನು ಒದಗಿಸುವನು ಮಾನವ ಕುಲವನ್ನು ಪುನಃ ಪರಿಪೂರ್ಣ ಸ್ಥಿತಿಗೆ ಹಿಂತಿರುಗಿಸುವ ಈ ಕಾರ್ಯವೇ ನೀತಿ ನಿರ್ಣಯವಾಗಿದೆ ಇದು ನಿಜವಾಗಿಯೂ ಅವರನ್ನು ಪರಿಪೂರ್ಣರನ್ನಾಗಿಸುವುದು ಸುವಾರ್ಥ ಯುಗದಲ್ಲಿ ಸಭೆಗೆ ಅನ್ವಯಿಸಿದ್ದ ಎಣಿಕೆಯ ನೀತಿವಂತಿಕೆ ಅಥವಾ ನಂಬಿಕೆಯ ಮೂಲಕ ನೀತಿವಂತನಾಗುವುದು ಇವುಗಳಿಂದ ಬೇರೆಯಾಗಿದೆ ನಿಜವಾದ ನೀತಿ ನಿರ್ಣಯವು ಸಹಸ್ರ ವರ್ಷಗಳ ಧರ್ಮಯುಗದಲ್ಲಿ ನಮ್ಮ ಕರ್ತನ ಆಳ್ವಿಕೆಯೊಂದಿಗೆ ಪ್ರಾರಂಭವಾಗುವುದು ಮತ್ತು ಇದು ಪ್ರತಿಯೊಬ್ಬನು ತನ್ನ ತಂದೆಯಾದ ಆದಾಮನು ಕಳಕೊಂಡ ಕಳ್ಕೊಂಡದ್ದನ್ನೆಲ್ಲ ಅನುಭವಗಳೊಂದಿಗೆ ಹಿಂದಕ್ಕೆ ಪಡೆಯುವುದಕ್ಕೆ ಸಹಾಯಕನಾಗುವ ಹೆಚ್ಚಿನ ಅವಕಾಶ ಹೊಂದಿಕೊಳ್ಳುವವರೆಗೂ ಹಂತ ಹಂತವಾಗಿ ಮುಂದುವರಿಯುವುದು ಈ ನಿಜವಾದ ನ್ಯಾಯ ಸಮರ್ಥನ ಕಾಲಕ್ಕಾಗಿ ದೇವರಿಗೆ ಸ್ತೋತ್ರ ಇದು ಇಷ್ಟವುಳ್ಳ ವಿಧೇಯ ಜನಾಂಗದವರನ್ನು ನಿಜವಾಗಿಯೂ ಸರಿಪಡಿಸುವಂತದ್ದು ಹಾಗೂ ಅವರನ್ನು ಅಪರಿಪೂರ್ಣತೆಯಿಂದ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ನೈತಿಕವಾಗಿ ಪರಿಪೂರ್ಣತೆಗೆ ಹಿಂತಿರಿಸುವಂತದ್ದಾಗಿದೆ ಥ್ಯಾಂಕ್ ಯು ಬ್ರದರ್ ಸರಿ ನೋಡ್ಬೇಕ್ರೆ ಈ ಒಂದು ನೀತಿವಂತಿಕೆ ಅದರ ಹೆಂಗ್ ಬಂತು ನಮ್ಗೆ ಅಂತಂದ್ರೆ ಯೇಸು ಕ್ರಿಸ್ತನ ಅಮೂಲ್ಯವಂತ ರಕ್ತ ಮುಖಾಂತರ ದೇವನೇ ಮಾಡಿದ್ರೆ ನಮ್ನ ನೀತಿವಂತರಾಗಿ ಮಾಡಿದರೆ ಹೆಂಗೆ ಅಂತಂದ್ರೆ ನಾವು ರ್ಯಾನ್ಸನ್ ಕ್ಲಾಸಲ್ಲಿ ಓದಿದ್ರಿ ಅದರ ಸೊ ಆದಾಮ್ ಮುಖಾಂತರ ಎಲ್ಲರೂ ಪಾಪಿಗಳಾಗಿರೋದ್ರಿಂದ ಆದಾಮ್ಗೆ ಯಾರಾದರೂ ರೇನ್ಸಂ ಕೊಡಕ್ಕೆ ಆಯ್ತಾ ಆ আদমನಲ್ಲಿ ಅಂತ ಯಾರೋರ ಮಕ್ಕಳು ಆ ಈಡ್ ಕೊಡಕ್ಕೆ ಆಗ್ತೈತಾ ಕೇಳ್ರೆ ಆ আদমನಲ್ಲಿ ಅಂತ ಮಕ್ಕಳು ಆದಾಮ್ಗೆ ಹೋಗಿ ಈಡ್ ಕೊಡ್ಬೋದಾ ಇಲ್ಲ ವೆರಿ ಗುಡ್ ಇಲ್ಲ ಯಾಕಿಲ್ಲ ಯಾಕ ಆಗಾಲಾ ಅವರೆಲ್ಲ ಅಪರಿಪೂರ್ಣರಲ್ಲ ಅದಕ್ಕೆ ಪಾಪಿ ವೆರಿ ಗುಡ್ ಎಲ್ಲಾ ಪಾಪಿಗಳಾಗಿರಂದೆ ಎಲ್ಲರ ಅಪರಿಪೂರ್ಣವಾಗಿರೋದಿಂದ ಒಬ್ಬ ಪಾಪಿ ಹೋಗ್ಬಿಟ್ಟು ಇನ್ನೊಬ್ಬ ಪಾಪಿಗೆ ವಿಮೋಚನೆ ಕೊಡೋಕೆ ಹೆಂಗೆ ಸಾಧ್ಯ ಅಲ್ವಾರ ಅದಕ್ಕೆ ಸತ್ಯವಾದ ಹೇಳೋದು ಏನ್ರಿ ಒಬ್ಬ ಸಹೋದರ ಇನ್ನೊಂದು ಸೊಬ ಒಬ್ಬ ಸಹೋದರನ್ಗೆ ಮರಣ ನೋಡ್ದ ರೀತಿಯಲ್ಲಿ ಈಡ್ ಏನಿಲ್ಲ ಸಾಧ್ಯನೇ ಇಲ್ಲ ಅಂತ ಯಾಕಂದ್ರೆ ಎಲ್ಲಾರು ಏನಾಗಿದ್ದಾರೆ ಆ ಪಾಪಿಗಳಾಗಿ ಎಲ್ಲ ಅನೀತಿವಂತರಾಗಿರೋದ್ರಿಂದ ಏನ್ ಮಾಡಕ್ ಸಾಧ್ಯ ಇಲ್ಲ ಈ ಕ್ರಿಯೆನೇ ಮಾಡಕ್ಕೆ ಸಾಧ್ಯ ಇಲ್ಲ ಹಂಗಂದ್ರೆ ಒಬ್ರು ಈಡ್ ಕೊಡ್ಬೇಕು ಅಂತಂದ್ರೆ ಏನಾಗಿರ್ಬೇಕವ್ರು ಆ ನೀತಿವಂತರಾಗಿರ್ಬೇಕು ಪರಿಪೂರ್ಣವಾಗಿರ್ಬೇಕು ಪಾಪ ಇಲ್ಲದವರಾಗಿರ್ಬೇಕು ನಿರ್ದೋಷಿ ಆಗಿರ್ಬೇಕು ಇದು ಯಾರಿಂದ ಮಾತ್ರ ಸಾಧ್ಯವಾಯ್ತಾಯ್ತು ಅಂದ್ರೆ ಏನ್ರಿ ಆದಾಮಿನ ಗರ್ಭದಲ್ಲೇ ಹುಟ್ಟಿ ಆದಾಮಿನ ಮಕ್ಳುಗಳಲ್ಲಿ ಒಬ್ರು ಪರಿಪೂರ್ಣವಾಗಿ ಏನಾಗಿರ್ಬೇಕಾಯ್ತು ಒಬ್ರು ಇರ್ಬೇಕಾಯ್ತು ಸತ್ಯ ನೋಡ್ಬೇಕಾರೆ ಅದ್ ಯಾರು ಅಂತ ನೋಡಿದ್ರೆ ಯಾಲ್ ಯಾ ಹೈಲಿ ಟೋಟಲಿ ಇಂಪಾಸಿಬಲ್ ಯಾರ ಕೆಲವು ಸಾಧ್ಯನೇ ಇಲ್ಲ ಆದ್ರೆ ದೇವರು ಏನ್ ಮಾಡಿದ್ರು ಅಂತಂದ್ರೆ ಮನುಷ್ಯರ ರೂಪದಲ್ಲಿ ತನ್ನ ಕುಮಾರ ಏನ್ ಮಾಡಿದ್ರು ಅವರು ಅವ್ರು ಕಳ್ಸಿಕೊಡ್ಬೇಕಾರೆ ಮರಿಯಾಳ ಗರ್ಭದಲ್ಲಿ ಜನ್ಮ ತಗೊಬೇಕಾರೆ ಯೇಸು ಕಿಸ್ ಪರಿಪೂರ್ಣವಾಗಿ ಹುಟ್ಟಿದ್ರು ಸೊ ಹಿಂಗೆ ಇದು ಹೆಂಗ್ ಸಾಧ್ಯ ಆಯ್ತು ಒಂದು ತಾಯಿ ಗರ್ಭದಲ್ಲಿ ಒಂದು ಪಾಪಿಯ ತಾಯಿ ಗರ್ಭದಲ್ಲಿ ಪರಿಶುದ್ಧವಾಗಿರಂತ ಕ್ರಿಸ್ತನ್ ಹುಟ್ಟಿದ್ರು ಅದರ ಇದ್ ಬಗ್ಗೆ ಬ್ರದರ್ ಅಸಲ್ ಐದನೇ ವಾಲಿಮ್ನ ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದರ ಅನ್ಡಿಫೈಲ್ಡ್ ಒನ್ ಅಂತ ಒಂದು ಸಬ್ಜೆಕ್ಟ್ ಬರ್ತಾರೆ ಅದರ ಆ ಸಬ್ಜೆಕ್ಟ್ ನಾವು ಓದೋಣ ಅಂತೀನಿ ಎಷ್ಟು ಚೆನ್ನಾಗಿ ಅದನ್ನ ಪ್ರೂವ್ ಮಾಡ್ತಾರೆ ಗೊತ್ತಾ ಬಿಬ್ಲಿಕಲ್ ವಚನಗಳ ಮುಖಾಂತರ ಹೆಂಗ್ ನಡೀತು ದೇವ್ರ ಎಲ್ಲ ಹಿಂಗ್ ಮಾಡೋಕ ಸಾಧ್ಯತೆ ಆಯ್ತು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕೊಡ್ತಾರೆ ದೇವ್ ಚಿತ್ತ ಇದ್ರೆ ನಾವು ಬರೋ ದಿನಗಳಲ್ಲಿ ಯಾವ ತರ ಒಂದ್ ದಿನ ಏನ್ ಮಾಡೋಣ ಅದನ್ನು ಓದೋಣ ಅದರ ಸೊ ನೋಡ್ಬೇಕ್ರೆ ಜೀವ ತಂದೆಯಿಂದ ಬರೋದ್ರಿಂದ ದೇವರು ಏನ್ ಮಾಡೋದಂದ್ರೆ ಆ ಒಂದು ಜೀವಾಂಶನ ಮರಿಯಾಳ್ ಗರ್ಭದಲ್ಲಿ ಇಟ್ಟಿ ಏನ್ ಮಾಡುದ್ರೆ ಒಂದು ಪರಿಪೂರ್ಣವಾಗಿರಂತ ಒಂದು ಏಸು ಕ್ರಿಸ್ತನ್ ಏನ್ ಮಾಡದ್ ದೇವರಲ್ಲಿ ಅಲ್ಲಿ ಭೂಮಿಯಲ್ಲಿ ಕರೆತಂದ್ರು ಆವಾಗ ಯೇಸ ಕ್ರಿಸ್ತ ಭೂಲೋಕ್ತಲ್ಲಿ ನಮ್ಗಂಗ ಏನ್ ಮಾಡ್ದವ್ರು ಪ್ರಾಣ ಕೊಟ್ಟಿರೋದ್ರ ಏನಾಯ್ತಂದ್ರೆ ಆ ಪಾಪಿಗಳ ಸ್ಥಾನನ ಯಾರು ತೊಗೊಂಡ್ರು ಒಂದು ಪಾಪ ಇಲ್ದಿರಂತ ಕ್ರಿಸ್ತನ್ ತೊಗೊಂಡ್ ಅವಾಗ ಏನಾಯ್ತಂದ್ರೆ ಅವ್ರ ಮುಖಾಂತರ ನಾವೆಲ್ಲಾರು ಏನಾದ್ರು ಇವಾಗ ಇವಾಗ ಎಲ್ಲರೂ ಏನಾಗಿದ್ರಿ ಇವಾಗ ನಾವು ನೀತಿವಂತರಾಗಿದ್ರಿ ಅದ್ಗೆ ಏಸು ಕ್ರಿಸ್ತ ಏನಾಗಿದ್ರೆ ಮಧ್ಯಸ್ಥರು ಅಂತ ಅಂತ ಹೇಳ್ತಾರೆ ಅಲ್ವರ ಸರಿ ಇವಾಗ ಇದು ಇವಾಗ ನೀತಿವಂತಿಕೆ ಆಯ್ತು ಸರಿ ಇದು ಹೆಂಗೆ ದೇವರು ಮನುಷ್ಯ ಅಪ್ಲೈ ಮಾಡ್ತಾರೆ ಅಂತ ನೋಡ್ಬೇಕ್ರೆ ಹೆಂಗೆ ನೀತಿವಂತರಾಗಿ ತರ್ತಾರೆ ನೀತಿವಂತರಾಗಿ ಮಾಡೋದು ಹೆಂಗೆ ಅಂತಂದ್ರೆ ನೋಡಿ ಇವಾಗ ನಾವು ಎಸ್ ಪಿಸ್ ನಂಬಿದ ತಕ್ಷಣ ನಾವೇನಾಗಿದ್ದೀವಿ ಇವಾಗ ನೀತಿವಂತರಾಗಿದ್ರಿ ಅದ್ರ ಆಕ್ಚುಲ್ ಆಗಿ ನೋಡ್ಬೇಕಾದ್ರೆ ನೀತಿವಂತರಲ್ಲ ರಿಯಲ್ ಆಗಿ ನಾವು ನೀತಿವಂತರಾಗಿದ್ದೀರಾ ಅಂತಂದ್ರೆ ಇಲ್ಲ ಆದ್ರೆ ದೇವ್ರು ನಮ್ನ ಏನ್ ಮಾಡ್ತಾರೆ ನೀತಿವಂತರು ಅಂತ ಎಣಿಸ್ತಾರೆ ಅದರ ನಾವು ದೇವ್ರ ದೃಷ್ಟಿಯಲ್ಲಿ ಪಾಪಿನೇ ಅಲ್ಲ ಪರಿಪೂರ್ಣವಾದಂತ ಮನುಷ್ಯರಂತ ದೇವರೇ ಮಾಡ್ತಾರೆ ನಮ್ಮನ್ನ ಎಣಿಸ್ತಾರೆ ಆದ್ರೆ ಆಕ್ಚುಲ್ ಆಗ ಏನಾಗಿಲ್ಲ ನಾವು ನಾವ್ ಆಗಿಲ್ಲ ಅದಕ್ಕೆ ಸತ್ಯವೇದ್ರು ಹೇಳೋದು ನಾವು ನಂಬಿಕೆ ಮುಖಾಂತರ ಏನಾಗಿದಿರಿ ನೀತಿವಂತರಾಗಿದಿರಿ ಅಂತ ಹೇಳ್ತಾರೆ ಅದರ ಓದಿ ರೋಮಾಪುರದಲ್ಲಿ ಐದನೇ ಅಧ್ಯಾಯ ಒಂದನೇ ವಚನ ಆಮೇಲೆ ಇನ್ನೊಬ್ರು ರೋಮಾಪುರದಲ್ಲಿ ಎಂಟನೇ ಅಧ್ಯಾಯ ಒಂದನೇ ವಚನ ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ನಂಬಿಕೆ ಮುಖಾಂತರ ಏನಾಗಿದ್ರಿ ಇವಾಗ ನೀತಿವಂತರಾಗಿದ್ರಿ ಅದರ ಅಂದ್ರೆ ಇದು ನೀತಿವಂತರಾಗೋದು ಏನ್ ಮುಖಾಂತರ ಮಾತ್ರ ಓಂಗ್ಲಿ ನಂಬಿಕೆ ಕ್ರಿಸ್ತ ಮೇಲೆ ನಂಬಿಕೆ ಇರೋದ್ರಿಂದ ಕ್ರಿಸ್ತನ ಮುಖಾಂತರ ದೇವರ ಏನಾಗಿದೆ ನಮ್ಗೆ ಸಮಾಧಾನ ಇದೆ ಅದರ ಇನ್ನೊಂದು ವಂಚನೆ ರೋಮಪುರದಲ್ಲಿ ಎಂಟು ಒಂದು ಆದುದರಿಂದ ಇರುವವರಿಗೆ ಇಲ್ಲವೇ ಇಲ್ಲ ಹಲೋ ಸಿಸ್ಟರ್ ನೆಟ್ವರ್ಕ್ ಫುಲ್ ಕಟ್ ಆಗೋಯ್ತು ನಿಮ್ದು ಸತಿ ಓದ್ತೀರಾ ಹಾ ಓದ್ತೀನಿ ಬಿಡ ಆದುದರಿಂದ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಥ್ಯಾಂಕ್ ಯು ಅದಕ್ಕೆ ಯೇಸು ಕ್ರಿಸ್ತನ್ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಅಂತ ಹೇಳ್ತಾರಲ್ವ ಹಂಗಾರೆ ಏನಕ್ಕೆ ದೇವ್ರ ಅಪರಾಧ ನಿರ್ಣಯ ಕೊಡೋದಿಲ್ಲ ಅಂತ ಹೇಳ್ತಾರೇ ಕ್ರಿಸ್ತನ ಮುಖಾಂತರ ಅವಾಗ ನಾವೆಲ್ಲ ಏನಾಗಿದಿರಿ ಇವಾಗ ನೀತಿವಂತರಾಗಿದ್ರಿ ಅದಕ್ಕೆ ದೇವ್ರ ಏನು ಮಾಡ್ತಾರೆ ನಮ್ಮ ತಕಡಿಗೆ ಕೇಸು ಕ್ರಿಸ್ತನ್ ಹಾಕಿರೋದ್ರಿಂದ ತಕಡಿ ಇವಾಗ ನೆಟ್ಟಿಗೆ ಆಯ್ತು ಅದರ ಸರಿ ಇವಾಗ ನಮಗೆ ನಂಬಿಕೆಯಿಂದ ಮಾಡೋರಪ್ಪ ನೀತಿವಂತರಾಗೆ ಅದರ ದೇವರು ನಮ್ಮನ್ನ ಏನ್ ಮಾಡ್ತಾರೆ ನಾವೆಲ್ಲ ಪಾಪಿಗಳಲ್ಲಪ್ಪ ಇವರೆಲ್ಲ ಆದಾಮಿಂದ ಹುಟ್ಟಂತ ಪರಿಪೂರ್ಣವಾಗಿರೋ ಮಕ್ಕಳೇ ಅಂತ ದೇವ್ರೇನ್ ಮಾಡ್ತಾರೆ ಲೆಕ್ಕಕ್ಕೆ ತಗೊಂತಾರೆ ಎಣಿಸ್ತಾರೆ ಆಕ್ಚುಲಿ ಎಲ್ಲ ಅದರ ಆಕ್ಚುಲಿ ಹಂಗಾಗಿಲ್ಲ ನಾವು ನಾವು ಆದ್ರೆ ಏನು ಮಾಡ್ತಾರೆ ಇವ್ರು ಪರ್ಫೆಕ್ಟೇ ಅಂತ ಎಣಿಸ್ತಾರೆ ಆದಾಮ್ ಯಾವತರ ಒಂದು ಪರ್ಫೆಕ್ಟ್ ಆಗಿದ್ನೋ ಅದೇ ತರ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಎಣಿಸ್ತಾರೆ ಆದಾಮ್ ಯಾವ ರೀತಿ ಪಾಪನೇ ಮಾಡಿದ್ರ ಇದ್ನೋ ಅದೇ ತರ ನಮ್ನೇಮ್ ಮಾಡ್ತಾರೆ ಪಾಪಿ ಎಲ್ಲ ಅಂತಾನೆ ದೇವ್ರೆ ಎಣಿಸ್ತಾರೆ ಅದರ ಪರಿಶುದ್ಧವಾಗಿ ಹಿಂಗೆ ಆದಾಮ್ ಇದ್ನೋ ಅದೇ ತರ ನೇಮ್ ಮಾಡ್ತಾರೆ ಇವರು ಪರಿಶುದ್ಧ ಆಗಿದ್ದಾರೆ ಅಂತ ಎಣಿಸ್ತಾರೆ ಆದ್ರೆ ಇವೆಲ್ಲ ಹಿಂಗೆ ಅಂದ್ರೆ ಎಣಸ್ಕೊಂತಾರೆ ಅಷ್ಟೇ ಬರ್ತಾವೆ ಆಕ್ಚುಲ್ ಆಗಿ ಏನಾಗಿಲ್ಲ ಆಗಿಲ್ಲ ಅಲ್ವರ ಸರಿ ಇವಾಗ ಇದು ನಮ್ಗೆ ಆಗೋದು ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಆ ನೆಕ್ಸ್ಟ್ ಬರೋ ಪ್ಯಾರಾಗ್ರಾಫ್ ಎಲ್ಲ ಡೀಟೇಲ್ ಆಗಿ ನಾವು ಓದೋಣ ಅದರ ಸರಿ ಇವಾಗ ಇಲ್ಲಿ ನಿನ್ಸ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋಣ ಇದೇ ನೀತಿವಂತಿಕೆನ ದೇವರು ಇಡೀ ಲೋಕ ಜನಗಳಿಗೆ ಕ್ರಿಸ್ತನ ರಾಜ್ಯದಲ್ಲಿ ಯಾವ ತರ ಮಾಡ್ತಾರೆ ಯಾವ ತರ ಮಾಡ್ಬೋದು ಅಂತಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಅದರ ಆ ಆತನ ಒಂದು ಸಾವಿರ ವರ್ಷ ಆಳ್ವಿಕೆಯಲ್ಲಿ ಇಡೀ ಏನು ಮಾಡ್ತಾರೆ ದೇವರು ನೀತಿವಂತಿಕೆನ ಕೊಡ್ತಾರೆ ನೀತಿವಂತಿಕೆನ ಫಸ್ಟ್ ಕೊಟ್ಬಿಟ್ಟು ಕ್ರಿಸ್ತನ ಮುಖಾಂತರ ಪಾಪನೆಲ್ಲ ಶಮಿಸಿ ಮಾಡ್ತಾರೆ ಅವ್ರು ನೀತಿವಂತರಾಗಿ ಮಾಡ್ತಾರೆ ನೀತಿವಂತರಾಗಿ ಮಾಡಿದ ಮೇಲೆ ದೇವರು ಅದನ್ನ ಅಲ್ಲೇ ಬಿಡೋದಿಲ್ಲ ಏನ್ರಿ ಆಕ್ಚುಲಾಗಿ ನೀತಿವಂತರಿಗೆ ಒಂದು ಹಂತಕ್ಕೆ ಏನು ಮಾಡ್ತಾರೆ ತರ್ತಾರೆ ಅದು ಹೆಂಗ್ ತರ್ತಾರೆ ಅಂತಂದ್ರೆ ಒಬ್ಬ ಮನುಷ್ಯ ಪುನರ್ಥನಾಗಿ ಬಂದಿದ್ಮೇಲೆ ಅವನು ಇಂಪರ್ಫೆಕ್ಟ್ ಆಗೇ ಇರ್ತಾನೆ ಅಂದರೆ ಪಾಪದ ಹಂತದಲ್ಲೇ ಯಾವ ಲೆವೆಲ್ ಅಲ್ಲಿ ಬಿದ್ದಿದ್ನೋ ಅದೇ ಲೆವೆಲ್ ಅಲ್ಲಿ ಮಾಡ್ತಾನೆ ಜೀವಂತವಾಗಿ ಬರ್ತಾನೆ ಆದ್ರೆ ಕ್ರಿಸ್ತನ ರಾಜ್ಯದಲ್ಲಿ ದಿನಾ ಸತ್ಯ ಕೇಳ್ತಾ 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 ಸತ್ಯದ ಪ್ರಕಾರ ಏನ್ ಮಾಡ್ಬೇಕು ಇವಾಗ ನಡೀತಾ ಹೋಗ್ಬೇಕು ಅವನ ನಡೀತಾ ಹೋಗ್ತಾರ ಹಂಗೆಲ್ಲ ಅವನ ಒಂದು ದೇಹದಲ್ಲಿ ದೇವ್ರ ಮಾಡ್ತಾರೆ ಬದಲಾವಣಿಕೆಗಳನ್ನ ತರ್ತಾರೆ ಆ ಬದಲಾವಣಿಕೆಗಳು ಹೆಂಗಪ್ಪ ಇರ್ತಾರೆ ಅಂತಂದ್ರೆ ಅವನ್ ದೇಹಕ್ಕೆ ಅವನಿಗೆ ಆ ವ್ಯಕ್ತಿಗೆ ಒಂದು ಇನ್ಸೆಂಟಿವ್ ಕೊಟ್ಟಂಗೆ ಇನ್ಸೆಂಟಿವ್ ಅನ್ನೇನ್ರಿ ಒಂದು ಏನ್ರಿ ಪ್ರೋತ್ಸಾಹ ಕೊಟ್ಟಂಗೆ ಆ ಪ್ರೋತ್ಸಾಹ ಕೊಟ್ಟವಾಗ ಅವನ್ ದೇವ್ರಿಗೆ ವಿಧೇನ ಆಗ್ತಾ ವಿಧೇನ ಆಗ್ತಾ ಇರ್ಬೇಕಾರೆ ಅವ್ನ ದೇಹದಲ್ಲಿ ಏನ್ ಮಾಡ್ತಾರೆ ದೇವ್ರ ಹೇಳಲ್ಲ ತರ್ತಾರೆ ಏನ್ ಬದಲಾವಣಿಕೆಗಳು ಅಲ್ವರ ಅವ್ನು ಇಷ್ಟು ದಿನ ಚೆನ್ನಾಗಿ ಕುಡಿತಾ ಇದ್ದ ಅವನು ಸ್ಮೋಕ್ ಮಾಡ್ತಾ ಇದ್ದ ಅಂತ ಹವ್ಯಾಸಗಳೆಲ್ಲ ಇತ್ತು ಅಂತ ತಿಳ್ಕೊಳ್ಳಿ ಕ್ರಿಶ್ಚಿಯನ್ ರಾಜ್ಯಫ್ಕೋರ್ಸ್ ಅವೆಲ್ಲ ಸಿಕ್ಕಲ್ಲ ಆದರೆ ಆ ಚಟಾನ ಮಾಡ್ಬೇಕು ಏನ್ ಮಾಡ್ತಾರೆ ಎಷ್ಟೋ ಪ್ರಯತ್ನ ಮಾಡ್ತಾನೆ ಆಗೋದಿಲ್ಲ ಕೊನೆಗೆ ಏನ್ ಗೊತ್ತಾಗ್ತದೆ ಈ ರಾಜ್ಯದಲ್ಲಿ ನಮ್ಗೆ ಅದೆಲ್ಲ ಅವಕಾಶ ಇಲ್ಲ ಅವಾಗ ಏನು ಮಾಡ್ಬೇಕು ಬಿಟ್ಟೇ ಬಿಡ್ಬೇಕು ಅಂತ ಗೊತ್ತಾಗಿ ಮೇಲೆ ಇದನ್ನ ಆಕ್ಚುಲ್ ಆಗಿ ಬಿಡೋದಿಕ್ಕೆ ಮಾಡ್ತಾರೆ ಅವರು ಪ್ರಯತ್ನ ಮಾಡ್ತಾರೆ ಆಕ್ಚುಯಲ್ ಆಗಿ ಬಿಟ್ಟು ನಡೀತಾ ಇರ್ಬೇಕಾರೆ ಏನಾಗ್ತಾರೆ ಅವಾಗ ಏನಂತಾರೆ ಒಂದೊಂದೇ ನಿಧಾನಕ್ಕೆ ಪರಿಪೂರ್ಣ ಅಂತಕ್ಕೆ ಬರ್ತಾನೆ ಅದರ ಅದೇ ತರ ಸುಳ್ಳು ಹೇಳೋದು ಮೋಸ ಮಾಡೋದು ಅದರ ಕೆಟ್ಟು ವಿಚಾರಗಳನ್ನ ಯೋಚನೆ ಮಾಡೋದು ಕೆಟ್ಟ ಮಾತುಗಳನ್ನ ಮಾತಾಡೋದು ಇವೆಲ್ಲ ಬಿಟ್ಟಿ ಬಿಟ್ಟಿ ಬಿಟ್ಟು ನಿಧಾನವಾಗಿ ಅಂತಂತಕ್ಕೆ ಬರ್ತಾ ಇರ್ಬೇಕಾರೆ ಏನಾಗ್ತಾರೆ ಅವ್ನ ದೇಹದಲ್ಲಿ ಏನ್ ಕೊಡ್ತಾರೆ ದೇವ್ರಿ ಇವಾಗ ಬದಲಾವಣಿಕೆಗಳು ಏನ್ ಬದಲಾವಣಿಕೆ ಕೊಡ್ತಾರೆ ಇಮ್ಯಾಜಿನ್ ಮಾಡಿ ಅವ್ನ್ ಮೋಸ್ಟ್ಲಿ ಏನ್ರಿ ಆ ಕೈ ಕಾಲು ನೆಟ್ಟಿಗಿಲ್ದಿರೋ ಒಂಥರ ಇದ್ರೆ ಅಥವಾ ಏನ್ರಿ ತುಂಬಾ ಮುದಿ ವಯಸ್ಸಲ್ ಸತ್ತಿದ್ದ ಅಂತಂದ್ರೆ ಅದೇ ಮುದಿ ವಯಸ್ಸಲ್ಲಿ ಇದ್ ಬರ್ತಾನೆ ಅವ್ನ ದೇಹದಲ್ಲೆಲ್ಲ ಏನೆಲ್ಲ ಅವ್ನ್ ಇಂಪರ್ಫೆಕ್ಷನ್ಸ್ ಇತ್ತೋ ಅವೆಲ್ಲ ಏನಾಗಿರ್ತಾರೆ ಇರ್ತಾರೆ ಕಾಯಿಲೆಗಳಿರಲ್ಲ ಗ್ಯಾಟ್ನ ಇಟ್ಕೊಳ್ಳಿ ಕಾಯಿಲೆ ಇರಲ್ಲ ಅದೇ ಇಂಪರ್ಫೆಕ್ಷನ್ ಚೆನ್ನಾಗಿರ್ತದೆ ಇರ್ತದೆ ಅದರ ಇವಾಗ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಅವ್ನ ಕೈ ಬತ್ತೋಗಿರ್ತಾನೆ ತಿಂಕೊಳ್ಳಿ ಬತ್ತೋಗಿರ್ ಎದ್ದು ಬರ್ತಾನೆ ಆದ್ರೆ ಅವನಲ್ಲಿ ಕಾಯಿಲೆ ಇರಲ್ಲ ಅಷ್ಟೇ ಅದರ ಜ್ವರ ಆಯಿತು ಕ್ಯಾನ್ಸರ್ ಇತ್ತು ಅಂದ್ರೆ ಅದಿರಲ್ಲ ಆದ್ರೆ ಅದರಿಂದ ಇರಂತ ಒಂದು ಕೊರತೆಗಳೇನಿತ್ತು ಅಂಗವಿಕಲತೆ ಆಗಲಿ ಅಥವಾ ದೇಹದಲ್ಲಿ ಏನೋ ಒಂದು ಎಂತಾರೆ ಫಿಸಿಕಲ್ ಅಪಿಯರಿಂಗ್ ಎಲ್ಲ ಹೆಂಗಿರ್ತಾರೆ ಹಂಗೆ ಇರ್ತದೆ ದೇವರಿಗೆ ವಿಧೇನಾಗ್ತಾ ಆಗ್ತಾ ಏನಾಗ್ತಾರೆ ಇವೆಲ್ಲ ಬಂದ್ಬಿಟ್ಟು ಸರಿಯಾಗಿ ಬೆಳಕೊಳಕ್ಕೆ ಶುರು ಆಗ್ತದೆ ಅದರ ಅವಾಗ ಏನಾಗ್ತದೆ ಓಹ್ ನಾನಂದ್ರೆ ಸುಳ್ಳು ಹೇಳೋದು ಬಿಟ್ಟಿದ ತಕ್ಷಣ ದೇವ್ರು ನಮ್ಗೆ ಏನ್ ಮಾಡಾರೆ ಇಷ್ಟೊಂದು ಆಶೀರ್ವಾದ ಮಾಡೋರೆ ಅವಾಗ ನಾನೇನು ಮಾಡ್ಬೇಕು ಇನ್ನೂ ಇನ್ನೂ ದೇವ್ರಿಗೆ ವಿಧೇಯರಾಗಿದ್ರೆ ದೇವ್ರ ಮಾಡ್ತಾರೆ ಇನ್ನೂ ನನಗೆ ಇನ್ನೂ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಮಾಡ್ತಾರೆ ಅಂದರೆ ಇನ್ನೂ ದೇವ್ರಿಗೆ ಆದಷ್ಟು ಆಗಿರೋದಕ್ಕೆ ಅವ್ನು ಪ್ರಯತ್ನ ಅವಾಗ ಏನಾಗ್ತಾರೆ ವಿಧೇನಾಗ್ತಾ ಆಗ್ತಾ ಆಗ್ತಾ ಟೋಟಲ್ ಆಗಿ ನಿಧಾನವಾಗಿ ಆ್ಯಡಮ್ ಯಾವ ಲೆವೆಲಲ್ಲಿ ಸೃಷ್ಟಿ ಮಾಡಲ್ಪಟ್ಟನೋ ಆ ಲೆವೆಲ್ಗೆ ಏನಾಗ್ತಾನೆ ನಿಧಾನವಾಗಿ ಅವನು ಬರ್ತಾನೆ ಇದಕ್ಕೆ ದೇವರು ಕ್ರಿಸ್ತನ್ಗೆ ಕೊಟ್ಟಿರೋದು ಸಾವಿರ ವರ್ಷ ಅದಕ್ಕೆ ನಾವೇನಂತ ಓದ್ತೀರಿ ಬೈಬಲ್ ಅಲ್ಲಿ ಏನ್ರಿ ಹ ಕೆಲವು ವಚನ ಓದೋಣ ಅಂತೀನಿ ಏಷಯ ಮೂವತ್ತೈದು ಎಂಟು ಅದಿ ತರ್ಟಿ ಫೈವ್ ಏಟ್ ಅದಿ ಮೂವತ್ತೈದು ಎಂಟು ರಾಜಕೊಳ್ಳುವುದು ಏನ್ರೀ ಯಾವ ಅಲ್ಲಿ ನಡಿಯನು ಅಲ್ದಾರ ನೋಡಿ ಇದು ನಮ್ಮ ಕನ್ನಡದಲ್ಲಿ ಅದ್ ಯಾಕಪ್ಪ ಏನ್ ಮಾಡೇಶನ್ ಐತೆ ತಮಿಳ್ ಇದ್ ಯಾರ ಹತ್ರ ಕಾರ್ತಿಕ್ ಬದ ತಮಿಳ್ ಇಡ್ಕಿಂಗ್ಲಾ ಪಡಿಂಗ್ ಬದರ್ಟಿ ನಾನು அங்கே பெரும்பாதையான வழியும் இருக்கும் அது பரிசுத்த வழி எனப்படும் தீட்டுள்ளவன் அதிலே நடந்து வருவதில்லை அந்த வழியில் நடக்கிறவர்கள் பேதையா இருந்தாலும் திசை கெட்டு போவதில்லை தேங்க் யூ சார் தீட்டுள்ளவன் நடந்து வர்றதில்லை என்று தரேன் நடந்து வர்றதில்லை கன்னடத்துலயே கன்னடன்

ಹಾ ಅಶುದ್ಧನೇ ಇರ್ತಾನೆ ಅದೇ ಅಶುದ್ಧನಾಗೆ ಅವನ್ ಏನ್ ಮಾಡಕ್ ಸಾಧ್ಯ ಅಲ್ಲ ನಡ್ಕೊಂಡು ಹೋಗ್ತಾ ಇದ್ರೆ ಆಗೋದಿಲ್ಲ ಅವನೇಮ್ ಮಾಡಬೇಕು ಅಶುದ್ಧತನ ಇಂದ ಶುದ್ಧತನಕ್ಕೆ ಏನ್ ಮಾಡ್ಬೇಕು ಬರ್ಬೇಕು ಅದ್ಗೆ ಹೇಳ್ತಾರೆ ಇಲ್ಲಿ ಹೇಳ್ಬೇಕಾರೆ ಇಂಗ್ಲೀಷಲ್ಲಿ ಬರ್ತಾರೆ ಹಾ ದ ವಾಕ್ಅಪ್ ವೇ ಆಫ್ ಓಲಿನೇಸ್ ಅಂತ ಬರ್ತಾರೆ ಅದು ಕನ್ನಡದಲ್ಲಿ ಬರ್ಲಿಲ್ಲ ಏನ್ರಿ ತಮಿಳ್ನಾಡು ಕೂಡ ಬರ್ಲಿಲ್ಲ ಅದರ ಏನು ಹೈ ವೇ ವಾಕ್ ಅಪ್ ಅಂತಂದ್ರೆ ಆ ಮಾರ್ಗ ಹೆಂಗಿರೋದು ಕೆಲ್ಗಡೆ ಹೋಗಂತ ಮಾರ್ಗ ಅಲ್ಲ ನೋಡಿ ಅದು ಹೆಂಗಿದೆ ಮಾರ್ಗ ಮೇಲ್ಗಡೆ ಹೋಗಂತ ಮಾರ್ಗ ಇಲ್ಲಿ ನೋಡಿ ಇಲ್ಲಿ ನೋಡ್ತಿರಲ್ಲ ಡಿವೆಂಟ್ ಪ್ಲಾನ್ ಚಾರ್ಟ್ ಅಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡ್ತಿರಲ್ಲ ರಾಜ್ಯ ಮಾರ್ಗ ಹೆಂಗಿದೆ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಕೆಳಗಡೆಯಿಂದ ಮೇಗಡೆ ಹೋಗುವಂತ ಮಾರ್ಗ ಅಲ್ವಾರ ಮನುಷ್ಯ ಪಾಪದ ಕಂಡೀಷನ್ ಇಂದ ಪರಿಪೂರ್ಣ ಕಂಡೀಷನ್ಗೋಗೋದೇನ್ರೀ ಹೈವೇ ಹಾಫ್ ಹೋಲಿನೆಸ್ ಅಪ್ ಅಪ್ವರ್ಡ್ ರೋಡೋದು ಅಲ್ದಾರ ಅದಕ್ಕೆ ನೋಡ್ಬೇಕ್ರೆ ಒಬ್ಬೊಬ್ಬ ಮನುಷ್ಯನ್ಗೂ ಮಿನಿಮಮ್ ಹಂಡ್ರೆಡ್ ಇಯರ್ಸ್ ಟೈಮ್ ಕೊಡ್ತಾರೆ ಹಂಡ್ರೆಡ್ ಇಯರ್ಸ್ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಏನ್ ಮಾಡ್ಬೇಕು ಅನೋ ನೋಡ್ಸ್ಬೇಕು ನೋಡ್ಸ್ಬಿಟ್ರೆ ಏನ್ ಗ್ಯಾರಂಟಿ ಇಯರ್ಸ್ ಗ್ಯಾರಂಟಿ ಹಂಡ್ರೆಡ್ ಇಯರ್ಸ್ ಅಲ್ಲಿ ಏನೋ ಬದಲಾವಣೆ ಇಲ್ಲ ಅಂತಂದ್ರೆ ತಿರ್ಗಾ ಮಾಡಿ ತರಲೆ ಕೆಲಸನೇ ಮಾಡ್ಕೊಂಡು ಕೂತಿದ್ದ ಅಂತಾರೆ ಏನ್ ಮಾಡ್ತಾರೆ ಇನ್ ಹಂಡ್ರೆಡ್ ಇಯರ್ಸ್ ಅಲ್ಲಿ ಏನೋ ಬದಲಾವಣಿಕೆ ಆಗಿಲ್ಲ ಅಂದ್ರೆ ಇನ್ ತೌಸಂಡ್ ಇಯರ್ಸ್ ಕೊಟ್ಟರೆ ಏನಾಗಲ್ಲ ಅವರು ಬದಲಾವಣಿಕೆ ಆಗಲ್ಲ ಅಂತ ಅದ್ಗೇನ್ ಮಾಡ್ತಾರೆ ಹಂಡ್ರೆಡ್ ಇಯರ್ಸ್ ಆಗಿದ ತಕ್ಷಣ ದೇಶ ಕಟ್ ಆಫ್ ಇನ್ ಸೆಕೆಂಡ್ ಡೆತ್ ಅದರ ಐಜಯ ಸಿಕ್ಸ್ಟಿ ಫೈವ್ ಟ್ವೆಂಟಿ ಐಝಯ ಸಿಕ್ಸ್ಟಿ ಫೈವ್ ಟ್ವೆಂಟಿ ಕೆಲವು ದಿವಸಗಳು ಮಾತ್ರ ಬದುಕತಕ್ಕ ಕೂಸಾಗಲಿ ವಯಸ್ಸಾಗದ ಮುದುಕನಾಗಲಿ ಅಲ್ಲಿ ಇರುವುದಿಲ್ಲ ನೋಡ್ರ ಸ್ವಲ್ಪ ದಿನ ಬದುಕತಕ್ಕ ಕೂಸು ಇರಲ್ವಂತೆ ಅಲ್ಲಿ ಇವಾಗ ಏನಂತ ಕೂಸ್ ಇರ್ತಾ ಗೊತ್ತಾ ಎರಡ್ ದಿನ ಮೂರ್ ದಿನ ಬದುಕೋದು ಆತರ ಯಾರು ಜಸ್ಟ್ ಫಾರ್ ಫ್ಯೂ ಡೇಸ್ ಅಲ್ಲಿ ಸಾಯೋದಿಲ್ವಂತೆ ಆದ್ರೆ ಅದೇ ತರ ವಯಸ್ಸಾಗದ ಮುದುಕ್ರೆ ಮುದುಕ ಅಂದ್ರೇನ್ರಿ ವಯಸ್ಸಾಗ್ದಾರ ಇಲ್ಲಿ ಹೇಳ್ತಾರೆ ವಯಸ್ಸಾಗದ ಮುದುಕ ಅಂತ ಹೇಳ್ತಾರೆ ಅಂಗ್ರ ಏನು ಏನ್ರಿ ಮುದುಕ ಅಂತಿರ್ತಾರೆ ಅವ್ರಿಗೆ ಒಂದು ಫಿಕ್ಸ್ಡ್ ಏಜ್ ಅಂತ ಏನಾಗಿದೆ ಇದೆ ಅಂತ ಹೇಳ್ತಾರೆ ಅದಕ್ಕೆ ವಯಸ್ಸಾಗದ ಮುದುಕ ಅಂದ್ರೆ ಮುದುಕರಿಗೆ ಒಂದ್ ವಯಸ್ಸಾಗ್ತಾರಂತೆ ಆ ವಯಸ್ಸಾದ್ರೆ ಅವ್ರ ಮುದುಕರ್ ಲೆಕ್ಕ ಅಂತೆ ಅಲ್ವರ ವಯಸ್ಸಾಗದ ಮುದುಕನಾಗಲಿ ಇರೋದಿಲ್ವಂತೆ ಹಂಗಂದ್ರೆ ಏನರ್ಥ ಚಿಕ್ಕ ಚಿಕ್ಕ ವಯಸ್ಸಲ್ಲೂ ಸಾಯಲ್ಲ ಮುದಿ ವಯಸ್ಸಲ್ಲೂ ಸಹಲ್ಲ ಹಂಗ್ರೆ ಏನ್ ಮೀನಿಂಗು ಮಿನಿಮಮ್ ಡೆತ್ಗೆ ಏಜ್ ಅಂತ ಏನಾಗಿದೆ ಫಿಕ್ಸ್ ಆಗಿದೆ ಡೆತ್ಗೆ ಅಂತ ಅಂದ್ಬಿಟ್ಟೆ ಮಿನಿಮಮ್ ಏಜ್ ಆಗಿದೆ ಏನಾಗಿದೆ ಒಂದು ಫಿಕ್ಸ್ ಮಾಡಿ ಒಂದು ಮಿನಿಮಮ್ ಏಜ್ ಫಿಕ್ಸ್ ಅಂತ ಏನದು ಮುಂದೆ ಮಾಡಿದಾರೆ ಓದಿ ವರ್ಷದೊಳಗೆ ಸಾಯನು ನೂರು ವರ್ಷದೊಳಗೆ ಸಾಯನು ಅವನೇನೋ ಒಂದ್ ಸತ್ರೆ ಅವನ್ ಯಾವಾಗ ಸಾಯ್ಬೇಕು ನೂರು ವರ್ಷದ ಒಳಗಡೆ ಸಾಯಲ್ಲ ನೂರು ವರ್ಷದ ನಂತರನೇ ಸಾಯಬೇಕು ಅಂದ್ರೆ ಸಾವು ಬಂದ್ರೆ ನೂರು ವರ್ಷದ ಮೇಲೆನೆ ಏನಾಗೋದು ಬರೋದು ಅವನ ಅಪ್ಪಿತಪ್ಪಿ ಸತ್ರೆ ಅಂತ ಹೆಂಗಿದಾನಂತ ದೃಷ್ಟಿಯಲ್ಲಿ ಯುವಕ ಅದರ ಕ್ರಿಸ್ತನ್ ರಾಜ್ಯದಲ್ಲಿ ಮನುಷ್ಯನ ಆಯಸ್ ಎಷ್ಟು ವರ್ಷ ಇರ್ತದೆ ದೀರ್ಘ ಆಯುಸ್ ಮನುಷ್ಯನ ಆಯುಸ್ ಹೆಂಗಿರ್ತಾರೆ ವೃಕ್ಷಗಳ ಆಯುಸ್ ತರ ಇರ್ತದೆ ಅಲ್ಲ ವೃಕ್ಷಗಳು ಮರಗಳು ಕಬ್ಬಂ ಪರ್ಕಲ್ ಹೋಗಿದ್ದೀರಾ ಕಬ್ಬಂ ಪರ್ಕಲ್ ಲಾಲ ಹೋಗಿಂತೀನಿ ಹೋಗಿ ಅದರ ಕ್ರಿಸ್ಮಸ್ ಟ್ರೀ ಇದೆ ಅಲ್ಲಿ ಹಾಕಿದ್ರೆ ಬೋರ್ಡ್ ಈ ಕ್ರಿಸ್ಮಸ್ ಟ್ರೀ ಎಷ್ಟು ವರ್ಷ ಅಂತ ಸಾವಿರ ವರ್ಷಕ್ಕೂ ಮೇಲ್ಪಟ್ಟಂತ ಮರಗಳೇನಾಗಿದೆ ಇವತ್ತಿದೆ ಮನುಷ್ಯನ ಆಯುಸು ಇವತ್ತು ಹುಲ್ಲಿನ ತರ ಇದೆ ಬೆಳಿಗ್ಗೆ ಹೇಳ್ತಾರೆ ಸಾಯಂಕಾಲಕ್ಕೆ ಒಣಗೋಗ್ಬಿಡ್ತಾರೆ ಯಾಕೊಬ್ಬರು ಹೇಳ್ತಾರಲ್ಲ ಏಷ್ರು ಹೇಳ್ತಾರಲ್ಲ ಆದರೆ ಮನುಷ್ಯ ಮನುಷ್ಯರಾಯ್ ಹೆಂಗಿರ್ತದೆ ಮರಗಳ ತರ ಇರೋಂಥ ಆಯ್ಸು ನೀತಿ ಬಂತು ಅದ್ಗೆ ಹೆಂಗಿರ್ತಾರೆ ಮರಗಳ ತರ ಇರ್ತಾರೆ ಆಗಲಿ ಎರಳು ದೇವ್ರ ವಾಕ್ಯ ಧ್ಯಾನ ಮಾಡೋರು ಅಲ್ರ ಅವಾಗ ದೇವ್ರಿಗೆ ವಿಧೇನಾಗಿಲ್ಲ ಅಂತಂದ್ರೆ ರಾಜ್ಯ ಮಾರ್ಗದಲ್ಲಿ ಯೋಗ್ಯವಾಗಿ ಬಾಳಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ನೂರು ವರ್ಷದೊಳಗಡೆ ಅದನ್ನ ಕಟ್ ಆಫ್ ಮಾಡಿ ಎಂತಾರೆ ಎರಡನೇ ಮರಣಕ್ಕೆ ಏನ್ ಮಾಡ್ತಾರೆ ಅದನ್ನ ಅವ್ನ ಹಾಕ್ಬಿಡ್ತಾರೆ ಅಲ್ವ ಅದ್ಗೆ ನೋಡ್ಬೇಕಾರೆ ಹಂಡ್ರೆಡ್ ಇಯರ್ಸ್ ಮಿನಿಮಮ್ ಟೈಮ್ ಆದರೆ ಅದಕ್ಕೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ನಿಧಾನವಾಗಿ ಮಾಡ್ತಾರೆ ಪರಿಪೂರ್ಣ ಅಂತಕ್ಕೆ ಮಾಡ್ತಾರೆ ದೇವರು ತತ್ ಇದು ಆ್ಯಕ್ಚುಲಾಗೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಪರಿಪೂರ್ಣ ಅಂತ ಹಂತಕ್ಕೆ ತರೋದು ಇವಾಗ ನಮ್ಮ ಸ್ವಾರ್ಥಕ್ಕೆ ಬಂದರೆ ನಮ್ಮ ಜೀವಿತ ಆ್ಯಕ್ಚುಯಲ್ ಆಗಿ ಆಗ್ತಾ ಇಲ್ಲ ಅರೆ ದೇವರು ಇದೆಲ್ಲ ಆಗಿದೆ ಅಂತಾನೆ ಮಾಡ್ತಾರೆ ಅಲ್ಲಿ ಎಣಿಸ್ತಾರೆ ಅದಕ್ಕೆ ನೀತಿವಂತಕ್ಕೆ ಎಲ್ಲ ಕ್ರಿಶ್ಚನ್ ಮುಖಾಂತರ ಅದೇ ಆ್ಯಕ್ಚುಲಾಗಿ ಆಗೋದಕ್ಕೂ ಏನ್ರಿ ಆಮೇಲೆ ಎಣಿಸೋದಕ್ಕೂ ಏನಿದೆ ವ್ಯತ್ಯಾಸ ಇದೆ ಅಲ್ವಾ ಇವಾಗ ನೀನು ನೀನ್ ಡಾಕ್ಟರ್ ರಾಜ್ಕುಮಾರ್ ಅಪ್ಪ ಅಂತ ನೆನ್ಸ್ಕೊ ಅಂತಂದ್ರೆ ಯಾರ್ ಬೇಕೋ ಅದಕ್ಕೆ ದುಡ್ಡ ಕೊಡ್ಬೇಕು ಅದ್ರ ಯಾರು ಬೇಕೋ ಆ ತರ ನಾವು ನಟ್ ನಟನೆ ಮಾಡಿದ್ರೆ ನಾವ್ ಆ ತರ ನಾವು ಇಮ್ಯಾಜಿನ್ ಮಾಡ್ಕೊಂಡು ಇರ್ಬೋದು ಅದ್ರ ಅದು ಆಕ್ಚುಲ್ಗು ಅಂದ್ರೆ ಅದ್ರ ಅದು ಸಾಧ್ಯನೇ ಇಲ್ಲ ಸಾಧ್ಯ ಮಾಡೋದು ದೇವ್ರಲ್ಲಿ ಅದ್ರ ಏನು ಅದೇ ತರ ನಾವು ಕ್ರಿಸ್ತನ್ ತರ ಆಗದಿಕ್ ನಾವ್ ಏನ್ ಮಾಡ್ಬೋದು ಮನಸ್ಸಲ್ಲಿ ಮನಸ್ಸಲ್ಲಿ ಏನ್ ಮಾಡೋದು ನಾವು ಹಂಡ್ರೆಡ್ ಪರ್ಸೆಂಟು ಪ್ರಯತ್ನ ಮಾಡ್ಬೋದು ಯಾಕೆ ಸಾಧ್ಯ ಇಲ್ಲ ಅಂತಲ್ಲದ್ರ ಇವಾಗ ರಾಜ್ ತರ ಮಿಮಿಕ್ರಿ ಮಾಡೋಕಾಗಲ್ವ ಅದರ ರಾಜ್ಕುಮಾರ್ ತರ ನಡಕ್ ಆಗಲ್ವಾ ರಾಜ್ಕುಮಾರ್ ತರ ಬೆಲೆ ಕೊಡೋಕಾಗಲ್ವಾ ಯಾಕಪ್ಪ ಲೋಕದಲ್ಲಿ ಎಷ್ಟು ಜನ ಡೂಪ್ಲಿಕೇಟ್ಗಳು ಅವ್ರು ಎಷ್ಟು ಜನ ಆಕ್ಟಿಂಗ್ ಮಾಡ್ತಾರ ಅದರ ಮಾಡ್ಬೋದು ಅವ್ರನ್ನೆಲ್ಲ ಮಾಡ್ಬೇಕಾರೆ ನಮ್ಮ ಕ್ರಿಸ್ತನ್ ಹಿಂಬಾಲಿಸ್ಬೇಕಾದ್ರೆ ನಾವು ಕೂಡ ಅವ್ರ ಗುಣಗಳನ್ನ ಬೆಳ್ಸ್ಕೊಳಕ್ ಆಗಲ್ವಾ ಅಂದ್ರೆ ಬೆಳ್ಸ್ಕೊಳ್ಲೇಬಹುದು ಬೆಳಸ್ಕೊಳಕ್ ಆಗೇ ಆಗ್ತದೆ ಅಲ್ದ್ರ ಆದ್ರೆ ಕ್ರಿಶ್ಚನ್ ರಾಜ್ಯದಲ್ಲಿ ಇವೆಲ್ಲ ಯಾವ ಹೆಂಗಿರ್ತದೆ ಆಕ್ಚುಲ್ ಆಗಿ ರಿಯಲ್ ಆಗ ಏನಾಗ್ತದೆ ಒಬ್ಬೊಬ್ರು ಅಂತ ಬರ್ತಾರೆ ಅದರ ಸೊತಿಗೆ ಈ ಎರಡುಗೂರು ಅಂತ ವ್ಯತ್ಯಾಸ ನಾವು ಏನು ಮಾಡಬೇಕು ನಾವು ತಿಳ್ಕೊಬೇಕು ಅದರ ಸೊತಿಗೆ ಆ ಈ ಒಂದು ಎರಡು ಮುಖ್ಯವಾದ ಒಂದು ಕೆಲಸಗಳು ಇನ್ನು ಇನ್ನೊಂದು ವಚನ ಓದ್ಬಿಡಣ ಯೋಬ ಮೂವತ್ಮೂರು ಇಪ್ಪತ್ನಾಲ್ಕು ಯೋಬ ಮೂವತ್ಮೂರು ಇಪ್ಪತ್ನಾಲ್ಕು ಓದಿ ಯೋಬ ಮೂವತ್ಮೂರು ಇಪ್ಪತ್ನಾಲ್ಕು ದೇವರು ಒಂದು ವೇಳೆ ಮನುಷ್ಯನಿಗೆ ಮೆಚ್ಚಿ ಈಡು ಸಿಕ್ಕಿತು ನೋಡ್ರಿ ಈಡು ಅಂಡಲೇ ಮಾಡ್ಕೊಳ್ಳಿ ಈಡು ಸಿಕ್ಕಿತು ಜಸ್ಟಿಫಿಕೇಶನ್ ಸಿಕ್ಕಿತು ಯಾರು ಈಡ್ ಕೊಡಕ್ ಸಾಧ್ಯ ಈಡು ಸಿಕ್ಕಿತ್ತು ಹ ಅದೋ ಲೋಕದಲ್ಲಿ ಅದೋ ಲೋಕಕ್ಕೆ ಇಳಿಯದಂತೆ ಇವನನ್ನು ರಕ್ಷಿಸು ಎಂದು ಅಪ್ಪಣೆ ಕೊಟ್ಟರೆ ಅಪ್ಪಣೆ ಹ ಅವನ ದೇಹವು ಏನೋ ದೇವರು ಅವನ್ ಮರಣಕ್ಕೆ ರೀತಿಲಿ ಅವನು ರಕ್ಷಿಸು ಅವ್ನ್ ಕಾಪಾಡು ಕೊಡು ಅಂತ ಬಿಟ್ಟು ದೇವರನ್ನ ಒಂದು ಅಪ್ಪಣೆ ಕೊಟ್ಟರೆ ಆ ರಕ್ಷಣೆ ಅವನು ದೇಹವು ಬಾಲ್ಯಕ್ಕಿಂತಲೂ ಎಳೆತನ ದಿವಸಗಳನ್ನು ಅನುಭವಿಸುವ ನೋಡ್ರ ಎಳೆತನ ದಿವಸಗಳು ಅನುಭವಿಸ್ತಾರಂತೆ ಬಾಲ್ಯಕ್ಕಿಂತಲೂ ದೇಹ ಏನಾಗಿರ್ತಂತೆ ಕೋಮಲವಾಗಿರ್ತಂತೆ ಅದರ ಅಂದ್ರೆ ದೇವರು ಇದೇ ಅವ್ನ ದೇಹದಲ್ಲಿ ಕೊರಂತ ಇನ್ಸೆಂಟಿವ್ ಈಗ ಯೋಚನೆ ಮಾಡಿಂತಿನಿ ಇವಾಗ ನಾವೆಲ್ಲ ಸಾಯ್ತಾ ಇದ್ದೀರಪ್ಪ ಅದರ ನಾನು ಮೂವತ್ತು ವಯಸ್ಸಿಗೆ ತಲೆ ಎಲ್ಲ ಕೂದ್ಲಿತ್ತು ಅದರ ಎಲ್ಲ ಎಲ್ಲ ಕಪ್ಪು ಕೂದ್ಲಿತ್ತು ಅದರ ಹಾ ಕಣ್ ಚೆನ್ನಾಗ್ ಕಾಣಿಸ್ತು ಸ್ಪೆಕ್ಸ್ ಆಗ್ತಾ ಇರಲ್ಲ ಅದರ ಇವಾಗ ಏನಾಗೋಯ್ತು ಹತ್ತು ವರ್ಷಕ್ಕೆ ಬದಲಾವಣೆ ಆಗೋಯ್ತು ನೋಡ್ರಿ ಇರ್ತೀನಿ ಇವಾಗ ಇವಾಗೆಲ್ಲಾ ಬದಲಾವಣೆ ಇನ್ನು ಹತ್ತು ವರ್ಷಕ್ಕೆ ಹೆಂಗಿರ್ತೀನಿ ಅಂದ್ರೆ ನಾನು ಊಹೆ ಏನ್ ಮಾಡ್ಕೊಂಡಂದ್ರೆ ಹಾ ಅಲ್ಲಿಗಳಿರ್ತವ ಇಲ್ಲ ನೀವೆಲ್ಲ ಏನ್ ಮಾಡ್ತೀರಾ ಬರ್ತಾರಂತ ಕರಿಲ್ಲ ತಾತಾ ತಾತಾ ಬಂದ್ರ ತಾತ ಬಂದ್ರೆ ಕಮ್ಮಿ ಇರುವಾಗೆ ಅಂತ ಅಲ್ವ ಇನ್ನ ಅರ್ವತ್ ವರ್ಷ ಹೋದ್ರೆ ಎಕ್ಸಾಂಪಲ್ ನೋಡ್ರಿ ನಂಗೆ ಸಿಕ್ಸ್ಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ಆದ್ರೆ ನಾನು ಅವಾಗ ಹೆಂಗಿರ್ತೀನಿ ಇವಾಗ ಯೋಚನೆ ಮಾಡಿ ನಾನು ಸಿಕ್ಸ್ಟಿ ಇಯರ್ಸ್ ಇರ್ತೀನಪ್ಪ ನೀವೆಲ್ಲ ಸಿಕ್ಸ್ಟಿ ಇಯರ್ಸ್ ಇರ್ತೀರ ಅವಾಗ ನೀವೆಲ್ಲ ಹೆಂಗ ಹೆಂಗಾಗಿರ್ತಿ ಅಂತ ತಿಳ್ಕಂಬಿ ಅದರ ನೀವು ಹಂಗೆ ಇರ್ತೀರ ಅದರ ಅವಾಗ ನಿಮ್ಗೆಲ್ಲರಿಗೂ ಬಂದ್ಬಿಟ್ಟು ದೇವರು ಒಂದು ಕೃಪೆ ಕೊಟ್ಟಿ ಕಂದ ಈ ವರ್ಷ ನೀನು ನನ್ನ ದೇವ್ರ ಹಾಕಕ್ಕೆ ವಿಧೇನಾಗಿದ್ರೆ ನೀನ್ ದೇಹದಲ್ಲಿ ಒಂದು ಒಂದು ಬ್ಲೆಸ್ಸಿಂಗ್ ಕೊಡ್ತೀನಿ ಏನಂತಂದ್ರೆ ಉದ್ರೋಗಿರ ಅಲ್ಲೆಲ್ಲ ಬೆಳೀತದೆ ಅಂತಂದ್ರೆ ಹೆಂಗಿರ್ತದೆ ನಿಮ್ಗೆ ಹಾ ಅಯ್ಯೋ ಡಾಕ್ಟರ್ ತಗೋಕೆ ಅಲ್ಲಿ ಕಟ್ಟಿಸ್ಕೊಬೇಕು ನಾನು ದೇವ್ರಿಗೆ ಏನಾಗಾನ ವಿಧಿ ಅಂತ ಅಂತಂಬ ಆಟೋಮೆಟಿಕ್ ಅಲ್ಲಿ ಬೆಳೀತಾರೆ ಹೆಂಗಿರ್ತದೆ ಆಮೇಲೆ ನೆಕ್ಸ್ಟ್ ವರ್ಷ ಕಂದ ನಿನ್ ಕಣ್ಣು ನೀನ್ ಸ್ಪೆಕ್ಸ್ ಹಾಕೊಂತಾರೆ ಕಷ್ಟ ಪಟ್ಟಿ ಕಣ್ಣು ನೋಡ್ತಾ ಇದ್ಯಾ ಸರಿ ತಗೋ ಆರ್ ತಿಂಗ್ಳು ನನ್ಗೆ ವಿಧೇನಾಗಿ ಬಿಡು ನಿನ್ ಕಣ್ಣು ಏನ್ ಮಾಡ್ತೀನಿ ಹೊಸ ಕಣ್ಣು ಕೊಡ್ತೀನಿ ಅಂತಂದ್ರೆ ಹೆಂಗಿರ್ತದೆ ನಮ್ಗೆ ನೆಕ್ಸ್ಟ್ ಇನ್ನ ಆರ್ ತಿಂಗಳು ಕಿವಿ ಕರೆಕ್ಟ್ ಆಗಿ ನೆಟ್ಟಿ ಇನ್ ನೆಕ್ಸ್ಟ್ ಆರ್ ತಿಂಗಳು ನಾನ್ ತಲೆ ಕೂದಲೆಲ್ಲ ಬೆಳ್ಳಿಕ್ ಮಾಡ್ತೀನಿ ಹೆಂಗಿರ್ತದೆ ಆ ಸಾರಿ ಬೆಳ್ಳಿಕ್ ಬೆಳಿಕ್ ಮಾಡ್ತೀನಿ ಹೆಂಗಿರ್ತದೆ ಆ ಇನ್ನ ಒಂದ್ ವರ್ಷ ನೀನ್ ದೇವ್ರಿಗೆ ವಿಧೇಯನ ಬಾಡಿನ ಮೂವತ್ ವರ್ಷಕ್ಕೆ ಹೆಂಗಿದೆ ಯವನಸ್ಥಾನೆ ಕಾಲೇಜ್ ಓದ್ತಿರ್ಬೇಕು ಹೆಂಗಿದೆ ಅದರ ಏನಾಗ್ತಿರಿ ನಾವ್ ವಿಧೇನಾಗ್ತಿರಲಿಲ್ಲ ಯೋಸ್ ಮಾಡಿದ್ದೇವ್ರಿಗೆ ಹಾಗೇ ಆಗ್ತೀರಿ ಅಲ್ವರ ಹ ಆಶೀರ್ವಾದಗಳು ನಮ್ಮ ದೇಹದಲ್ಲಿ ಬದಲಾವಣೆಗೆ ತರ್ಬೇಕಾರೆ ನಮ್ಮ ದೇವ್ರ ಮೇಲೆ ಅಷ್ಟೊಂದು ಏನಾಗ್ತಾ ಗೊತ್ತಾ ರೆಫರೆನ್ಸ್ ಒಂದ್ ಭಯ ಭಕ್ತಿ ಏನಾಗ್ತಾರೆ ಉಡ್ತಾರೆ ಅದರ ಇದು ದೇವ್ರು ಕ್ರಿಶ್ಚಿಯನ್ ರಾಜ್ಯದಲ್ಲಿ ಆಕ್ಚುಲ್ ಆಗ ಮಾಡ್ತಾರೆ ಏನಿಲ್ಲ ನಮ್ಗೆ ನಮಗೆ ಅಂತ ಹೇಳಕ್ ಸಾಧ್ಯ ಎಷ್ಟೋ ಜನ ಒಂದ್ ಮೀಟಿಂಗ್ ಮಾಡಿದ್ರೆ ಅದ್ಭುತ ಕೂಟಗಳಿಗೆ ಲಕ್ಷಾಂತರ ಜನ ಬರ್ತಾರೆ ಏನಕ್ಕೆ ಬರ್ತಾರೆ ಹೆಂಗಿರ್ತಾರೆ ವ್ಯವಸ್ಥೆ ಮಾಡಿ ಅವ್ರಿಗೆ ಜನ ಬರ್ತಾರೆ ಅಯ್ಯೋ ಎಲ್ರು ಬರ್ತಾರೀ ಇಡೀ ಲೋಕ ಬರ್ತಾರೆ ಅದೇ ಮಾಡೋದ್ ದೇವ್ರು ಇಡೀ ಲೋಕ ಅವ್ರ ಗೇಟ್ ಹತ್ರ ನಿಂತಿರ್ತಾರೆ ಅದರ ಯಾರ್ ಗೇಟ್ ಹತ್ರ ದೇವ್ರೇ ಈಗ ಇವ್ರೇ ನಮ್ ದೇವ್ರು ಇವ್ರನ್ನೇನೋ ಹುಡುಕ್ತಾ ಇದ್ದಿದ್ದು ಇವಾಗ ಸಿಕ್ತಾರಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಓಡ್ ಓಡ್ ಅಂತೀನಿ ಅದರ ಯೋಸ್ ಮಾಡಿ ಇವತ್ತೆಲ್ಲಾ ಹಾಸ್ಪಿಟಲ್ ಇಂದ ಕ್ಯೂ ನಿಂತ್ಕೊಂಡ್ರೆ ಸ್ಮಶಾನ ಕ್ಯೂ ನಿಂತ್ಕೊಂಡ್ರೆ ನೆಕ್ಸ್ಟ್ ಎಲ್ಲಿ ಕ್ಯೂ ನಿಂತ್ಕೊಂತಾರೆ ಹಾ ಎಸ್ ಕೃಷ್ಣ ರಾಜಲ್ಲಿ ಸತ್ಯ ಕೇಳಕ್ಕೆ ಏನ್ ಮಾಡ್ತಾರೆ ಕ್ಯೂ ನಿಂತ್ಕೊಂತಾರೆ ಎಲ್ಲ ಫಿಲಮ್ ಥಿಯೇಟರ್ ಕ್ಯೂ ನಿಂತ್ಕೊಂತಾರೆ ಬ್ಲಾಕ್ ಎಲ್ ಟಿಕೆಟ್ ತಗೋತಾರೆ ಅವಾಗ ಏನ್ ಮಾಡ್ತಾರೆ ಅವಾಗ ಮೂರ್ ಲೋಕ ಅಂತ ಒಂದ್ ಪಿಕ್ಚರ್ ರಿಲೀಸ್ ಆಗ್ತದೆ ಡೇ ಫಸ್ಟ್ ಶೋ ಯಾರ್ ನೋಡ್ತೀರಪ್ಪ ಅಂದ್ರೆ ಅವ್ ಹೆಂಗ್ತಾರೆ ಟಿಕೆಟ್ ಹಾ ಬ್ಲಾಕ್ ಅಲ್ಲಿ ಓಡುತ್ತಾರೆ ನೋಡ್ರೀ ಅದ್ರಲ್ಲ ಆಕ್ಚುಲ್ ಆಗಿ ಮಾಡ್ತಾರೆ ನೋಡಿದಿನಿ ದೇವರು ಏನ್ರಿ ಹಂಗಂತ ಫಿಲಮ್ ಥಿಯೇಟರ್ ಓಪನ್ ಮಾಡ್ತಾರೆ ಫಿಲಮ್ ಅಲ್ಲಿ ನಡೀತಾರೆ ಅಂತಲ್ಲ ವೇ ಆಫ್ ಟೀಚಿಂಗ್ ಸತ್ಯ ಜನಗಳಿಗೆ ರೀಚ್ ಆಗೋದು ದೇವರು ಯೂಸ್ ಮಾಡೋಂತ ಮೀಡಿಯಾಗಳು ಹೆಂಗಿರ್ತಾರೆ ಅಂತಂದ್ರೆ ಜನಗಳು ಆಸಕ್ತಿಯಿಂದ ಕುತೂಹಲದಿಂದ ಹೆಂಗ್ತ ಮಾಡ್ತಾರೆ ಅದನ್ನ ಕೇಳ್ಬೇಕು ಅಂತ ಓಡ್ಬಿಡ್ತಾರೆ ನೋಡಿದ್ದೀನಿ ಅವಾಗ ದೇವರು ಆಪರ್ಚುನಿಟಿನ ಯೂಸ್ ಮಾಡೋದು ಅವ್ರಿಗೇನ್ ಮಾಡ್ತಾರೆ ಬ್ಲೆಸ್ಸಿಂಗ್ ಬ್ಲೆಸಿಂಗ್ ಕೊಟ್ಟೆ ಮಾಡ್ತಾರೆ ಅವನ ನಿಧಾನವಾಗಿ ತರ್ತಾರೆ ಓಕೆನ್ರಾ ಸೊ ನಾವು ಇಲ್ಲಿ ವಾಕ್ಯ ನಿನ್ಸ್ಬಿಡಣ್ಣ ನೆಕ್ಸ್ಟ್ ವೀಕ್ ನಾವು ಏನು ಮಾಡೋಣ ನಾವು ಕಂಟಿನ್ಯೂ ಮಾಡೋಣ